ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಹಿ. ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾಂದ್ರಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀಜಯೀಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಶ್ರೀಸುಧೀಂದ್ರಯತಿಯೇ ನಮಃ. ದುರ್ವಾದೀಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಆಪಾದಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಫಾಲ್ಗುಣ ಮಾಸದ ಈ ದಿನ ಅತ್ಯಂತ ಪವಿತ್ರತಮವಾದಂತಹ ದಿನ. ಅನೇಕ ಮಹನೀಯರು ಈ ದಿನವನ್ನು ತಮ್ಮ ಆರಾಧನಾ ದಿನವನ್ನಾಗಿ ಮಾಡಿಕೊಂಡಿದ್ದಾರೆ. ಈ ದಿನ ಸುಧೀಂದ್ರ ತೀರ್ಥರ ಉತ್ತರಾರಾಧನೆ, ಈ ದಿನ ವಾದಿರಾಜಗುರು ಸಾರ್ವಭೌಮರ ಮಧ್ಯಾರಾಧನೆ, ವ್ಯಾಸರಾಜರ ಪೂರ್ವಾರಾಧನೆ. ಒಬ್ಬರ ಉತ್ತರಾರಾಧನೆ, ಇನ್ನೊಬ್ಬರ ಆರಾಧನೆ, ಮತ್ತೊಬ್ಬರ ಪೂರ್ವಾರಾಧನೆ. ಆ ಒಬ್ಬರಿಗೊಬ್ಬರಿಗೆ ಒಂದು ಅನ್ಯೋನ್ಯತೆ ಹೇಗಿದೆ ಅಂದರೆ, ವ್ಯಾಸರಾಜರ ಶಿಷ್ಯರೇ ವಾದಿರಾಜರು, ವಾದಿರಾಜರ ಸಮಕಾಲೀನರಾದವರು ವಿಜೇಂದ್ರರು, ಆ ವಿಜೇಂದ್ರರ ಶಿಷ್ಯರೇ ಸುಧೀಂದ್ರ ತೀರ್ಥರು. ಈ ಎಲ್ಲರಿಗೂ ಕೂಡ ಪಾಠ ಪ್ರವಚನ ಮಾಡಿದ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮರು. ನಾಳೆ ಅವರ ಆರಾಧನೆಯಾದರೆ ಇವತ್ತು ವ್ಯಾಸರಾಜರ ಪೂರ್ವಾರಾಧನೆ. ನಾವು ತ್ರಿವೇಣಿ ಸಂಗಮ ಅಂತ ನದಿಯನ್ನು ನೋಡ್ತೇವೆ, ಗಂಗಾ ಮತ್ತು ಯಮುನೆ, ಗುಪ್ತಗಾಮಿನಿಯಾಗಿ ಸರಸ್ವತಿ ಅಂತ. ಇವತ್ತು ಆ ರೀತಿ ಜ್ಞಾನಿಗಳು, ಅದು ಒಂದು ಬಗೆಯ ತೀರ್ಥವಾದರೆ ಇದು ಒಂದು ಬಗೆಯ ತೀರ್ಥ. ಸುಧೀಂದ್ರ ತೀರ್ಥರು,
ವ್ಯಾಸತೀರ್ಥರು ಮತ್ತು ವಾದಿರಾಜರು ಈ ಮೂರು ಜನರು ಸೇರಿದಂತಹ ಈ ದಿನ ಇದರಷ್ಟು ಪವಿತ್ರತಮವಾದಂತಹ ದಿನ ಮತ್ತೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಬೇರೆ ತೀರ್ಥಗಳೇನಿದೆ, ಗಂಗಾ ಯಮುನಾ ಸರಸ್ವತಿ ಸ್ನಾನ, ಇದನ್ನು ಮಾಡಿದ್ರೆ ಫಲ ಇದೆ. ಆದರೆ ಉರುಕಾಲೇನ ಅನ್ನತ್ತೆ ಭಾಗವತ. ಇವತ್ತು ನೀವು ಸ್ನಾನ ಮಾಡಿದರೆ ನಾಳೆ ಇದರ ಫಲ ಇಲ್ಲ, ತತ್ಕ್ಷಣದಲ್ಲಿ ಇದರ ಫಲ ಇಲ್ಲ. ಇದು ಯಾವುದೋ ಜನ್ಮಕ್ಕೆ, ಮುಂದಿನ ಜನ್ಮಕ್ಕೋ ಅದರ ಮುಂದಿನ ಜನ್ಮಕ್ಕೋ, ಭಗವಂತ ಯಾವಾಗ ಬಯಸ್ತಾನೆ ಆಗ ಆ ಕರ್ಮದ ಫಲವನ್ನು ಕೊಡ್ತಾನೆ. ಯಾವುದೇ ಕರ್ಮ ತತ್ಕ್ಷಣದಲ್ಲಿ ಫಲವನ್ನು ಕೊಡೋಲ್ಲ. ಆ ಕರ್ಮ ನಿಮಗೆ ಫಲ ಆಗಬೇಕಂತಾದರೆ ಅದಕ್ಕೆ ಭಗವಂತನ ಇಚ್ಛೆ ಕಾರಣ. ಆದ್ದರಿಂದ ಜಡವಾದ ಜಲದ ಒಳಗೆ ಮುಳುಗಿದಾಗ ಬರುವ ಫಲ ತುಂಬ ದೂರ. ಆದರೆ ಚೇತನಮಯರಾದ ಈ ಜ್ಞಾನಿಗಳು ಈ ತೀರ್ಥದ ಒಳಗೆ ಮುಳುಗಿದಾಗ, ಈ ತೀರ್ಥರನ್ನು ದರ್ಶನ ಮಾಡಿದಾಗ, ಈ ತೀರ್ಥರುಗಳ ಕಥೆಯನ್ನು ಕೇಳಿದಾಗ, ಈ ತೀರ್ಥರು ಮಾಡಿದ ಆ ಕೃತಿಗಳು, ಅವರಿಂದ ರಚಿತವಾದಂತಹ ಗ್ರಂಥಗಳು, ಸ್ತೋತ್ರಗಳು, ಇವುಗಳ ಶ್ರವಣ ಮಾಡಿದಾಗ ತತ್ಕ್ಷಣದಲ್ಲೇ ಫಲ. ದರ್ಶನ ದೇವ ಸಾಧವ. ಬೇರೆ ತೀರ್ಥಗಳು ಪ್ರತಿಮೆಗಳ ದರ್ಶನ ಎಷ್ಟೋ ದಿನ ಆದಮೇಲೆ ಬರೋದಾದರೆ, ಜ್ಞಾನಿಗಳ ದಿನ, ಜ್ಞಾನಿಗಳ ದರ್ಶನ, ಜ್ಞಾನಿಗಳ ಕಥಾಶ್ರವಣ, ಅದು ದರ್ಶನ ದೇವ ಸಾಧವ, ಅದು ಪೂರ್ಣ ಫಲ ಕೊಡುತ್ತಂತೆ. ದಾಸರು ಹೇಳುವಾಗ, ಗಂಗೆ ಮಿಂದರೆ ಮಲವು ಹಿಂಗಿತು, ಪಾಪ ಹೋಗುತ್ತೆ. ಗಂಗೆಯಲ್ಲಿ ಮಿಂದಾಗ ಮಲ ಅಂದರೆ ಪಾಪ, ಅದು ಹೋಗುತ್ತೆ. ರಂಗವಲಿಯನೋ, ಹಾಗಾದ್ರೆ ರಂಗವಲಿ ಬೇಕಾದ್ರೆ ಏನು ಮಾಡಬೇಕು? ರಂಗನ ಭಕ್ತರ ಸಂಘ ದೊರಕದೆ ರಂಗವಲಿಯನು. ರಂಗನ ಭಕ್ತರು ಬರೀ ರಂಗನ ಭಕ್ತರಲ್ಲ, ರಂಗನ ಅಂತರಂಗ ಭಕ್ತರು, ಭಗವಂತನ ಏಕಾಂತ ಭಕ್ತರು. ಭಗವಂತನ ಏಕಾಂತ ಭಕ್ತರಾದ ವಾಯುದೇವರ ಸನ್ನಿಧಾನದಿಂದ ಯುಕ್ತರಾದವರು. ಒಬ್ಬರು ಭಾವಿ ಬ್ರಹ್ಮರು, ಭಾವಿ ಸಮೀರರು, ಇನ್ನೊಬ್ಬರು ಆ ವಾಯುದೇವರ ಪೂರ್ಣವಾದ ವಿಶಿಷ್ಟವಾದ ಸನ್ನಿಧಾನದಿಂದ ಯುಕ್ತರಾದವರು. ಇಂತಹ ಜ್ಞಾನಿಗಳ ಕಥೆ, ಜ್ಞಾನಿಗಳ ದಿನ, ಜ್ಞಾನಿಗಳ ಸ್ಮರಣೆ ಭಗವಂತನ ದಯಕ್ಕೆ, ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತಕ್ಕಂಥದ್ದು. ಹೀಗೆ ಅತ್ಯಂತ ಮಹನೀಯರು ಈ ಭರತಖಂಡದಲ್ಲಿ ಆಚಾರ್ಯರ ಸತ್ಸಿದ್ಧಾಂತದ ಸೇವೆಯನ್ನು ಮಾಡುವ ಸಲುವಾಗಿ ದೇವತೆಗಳು ಹಿಂಡು ಹಿಂಡಾಗಿ ಈ ಭರತಖಂಡದಲ್ಲಿ ಅವತಾರ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಯಾರು ಆಚಾರ್ಯರ ಗ್ರಂಥವನ್ನು ಜೀವನದ ಉಸಿರನ್ನಾಗಿ ಇಟ್ಕೊಂಡಿದ್ದಾರೆ, ಇಡೀ ಜೀವನ ಪಾಠ ಪ್ರವಚನಕ್ಕೆ ತಮ್ಮ ಜನ್ಮವನ್ನು ಮೀಸಲಿಟ್ಟಿದ್ದಾರೆ, ಅದು ಕೇವಲ ದೇವತೆಗಳು ಮಾತ್ರ ಆಗಿರುವ ಯೋಗ್ಯತೆ. ಈಗ ನೀವು ನಾವೆಲ್ಲ ಪಾಠ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಏನೋ ಒಂಚೂರು ಓದ್ತೀವಿ, ಆದರೆ ಇಡೀ ನಮ್ಮ ಜೀವನವನ್ನು ಅದಕ್ಕೆ ಮೀಸಲಿಟ್ಟಿಲ್ಲ, ಇಡ್ಲಿಕ್ಕಾಗೋದೂ ಇಲ್ಲ. ಯಾಕಂದರೆ ಅದಕ್ಕೆ ದೇವತೆಗಳು ಮಾತ್ರ ಯೋಗ್ಯತೆ ಉಳ್ಳವರು. ಯಾರು ಇಡೀ ತಮ್ಮ ಜೀವನದ ಒಳಗೆ ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನ ಮಾಡಿ, ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ, ಅದನ್ನೇ ಉಸಿರನ್ನಾಗಿಟ್ಕೊಂಡು ಯಾರು ಬದುಕಿದ್ದಾರೆ ನೀವು ನೋಡಿ, ಅವರು ಯಾರು ಸಾಮಾನ್ಯ ಮನುಷ್ಯರಲ್ಲೇ ಅಲ್ಲ, ದೇವತೆಗಳು. ಆಚಾರ್ಯರ ಮಧ್ವರ ಗ್ರಂಥಕ್ಕೆ ಮೊದಲ ಸಾಲಿನಲ್ಲಿ ಕುಳಿತು ಅವರು ಹೇಳುವ ಗ್ರಂಥವನ್ನು ಕೇಳುವ ಯೋಗ್ಯತೆ, ಕೇಳಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ, ಅರ್ಥ ಮಾಡಿಕೊಂಡದ್ದನ್ನು ಮತ್ತೊಬ್ಬರಿಗೆ ಅರ್ಥೈಸೋದು, ವ್ಯಾಖ್ಯಾನಗಳ ಮುಖಾಂತರವಾಗಿ ಬರೆಯೋದು, ಫ್ರಂಟ್ ರೋನಲ್ಲಿ ಕೂತ್ಕೊಳ್ಳುವ ಯೋಗ್ಯತೆ, ಅದು ದೇವತೆಗಳಿಗೆ ಮಾತ್ರ. ಟಿಪ್ಪಣಿ ಬರೆದಂತಹ ಅನೇಕ ಜನ ಜ್ಞಾನಿಗಳು ಹೇಳ್ತಾರೆ, ಮಧ್ವಾಚಾರ್ಯರ ಗ್ರಂಥಕ್ಕೆ ದೇವಾನಾಮೇವ ಅಧಿಕಾರಿಣಾಂ. ಮಧ್ವಾಚಾರ್ಯರ ಗ್ರಂಥವನ್ನು ಕೇಳುವ, ಕೇಳಿ ತಿಳಿಯುವ, ತಿಳಿದು ತಲೆಯಲ್ಲೇ ಉಳಿಸಿಕೊಳ್ಳುವ, ಉಳಿದದ್ದನ್ನು ಗ್ರಂಥ ರೂಪದಲ್ಲಿ ಬರೆಯುವ ಯೋಗ್ಯತೆ, ಅದು ಸನಕಾದಿಗಳು, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು, ವರುಣ, ಇದೇ ಮೊದಲಾದ ದೇವತೆಗಳಿಗೆ ಮಾತ್ರ ಪೂರ್ಣ ಪ್ರಮಾಣದ ಯೋಗ್ಯತೆ. ನಾವೆಲ್ಲ ಎಂಥವರು ಅಂದರೆ, ಲಾಸ್ಟ್ ರೋ ಕಡೇ ಸಾಲಿನ ವಿದ್ಯಾರ್ಥಿಗಳಾಗಲಿಕ್ಕೆ ಲಾಯಕ್ಕಾದವರು.
ಆಚಾರ್ಯರ ಶಾಲೆಯ, ವ್ಯಾಸರಾಜರ ಶಾಲೆಯ, ವಾದಿರಾಜರ ಶಾಲೆಯ, ಭಾವಬೋಧಕಾರರ ಶಾಲೆಯ, ಮಂತ್ರಾಲಯ ಪ್ರಭುಗಳ ಶಾಲೆಗೆ ನಮ್ಮನ್ನೇನಾದ್ರೂ ಸೇರಿಸ್ಕೊಳ್ಳಲ್ಲ. ಸೇರಿಸ್ಕೊಂಡ್ರೂ ಲಾಸ್ಟ್ ರೋ ವಿದ್ಯಾರ್ಥಿಗಳಾಗ್ಲಿಕ್ಕೆ ಲಾಯಕ್ಕಾದವ್ರು ಸಾಕು. ಆ ಶಾಲೆಗೆ ಸೇರಿದ್ರೆ ಸಾಕು, ಅಲ್ಲಿ ಹೋದರೆ ಸಾಕು, ಅಲ್ಲಿ ಬರೋ ಮೇಷ್ಟ್ರನ್ನ ನೋಡಿದ್ರೆ ಸಾಕು, ಅವ್ರು ಹೇಳೋದನ್ನು ಕೇಳಿದ್ರೆ ಸಾಕು, ಸಂಸಾರದಿಂದ ಪಾಸ್. ಫೇಲ್ ಆಗೋರು ಇಲ್ಲೇ ಇಲ್ಲ. ಅಂಥ ಸರ್ವೋತ್ಕೃಷ್ಟವಾದಂಥ ಗ್ರಂಥಗಳ ಹಿಂಡು ಹಿಂಡನ್ನು ಕೊಡಲಿಕ್ಕೆ ಅನೇಕ ಮಹನೀಯರು ಈ ಭೂಮಿಯಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರಧಾನವಾಗಿ ವಾದಿರಾಜ ಗುರು ಸಾರ್ವಭೌಮರ, ಭವಿ ಸಮೀರರೆಂದೇ ಖ್ಯಾತರಾದಂತಹ, ಆ ರೀತಿ ಅನೇಕ ಮಹಿಮೆಗಳನ್ನು ತೋರಿಸಿರ್ತಕ್ಕಂಥ 18 ಜನ ಲೋಕ ಒಪ್ಪಿದ ಅಪರೋಕ್ಷ ಜ್ಞಾನಿಗಳಿಂದ ರುಜುಗಳು, ರುಜುಗಳದ ಆ ಗಣದ ಹಿರಿಯರು ಭಾವಿ ಬ್ರಹ್ಮರು ಅಂತ ಕೊಂಡಾಡಿಸಿಕೊಂಡ ಸ್ವಯಂ ವಾದಿರಾಜರೇ ತನ್ನ ಆತ್ಮ ಕಥೆಯನ್ನು ಹೇಳುವಾಗ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮುಂದೆ ಬ್ರಹ್ಮ ವಾಯುದೇವರ ಪದವಿಗೆ ಬರುವವ ಅಂತ ಹೇಳಿ. ಹೀಗೆಲ್ಲ ಅನೇಕ ಕಥೆಗಳಿಂದ ನೋಡುವಾಗ ಅಂತಹ ಮಹಾತ್ಮರಾದ ಭಾವಿ ಸಮೀರರೆಂದೇ ಖ್ಯಾತರಾದ ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಈ ದಿನ ಆದ ಕಾರಣ ಇವತ್ತು ವಾದಿರಾಜರ ಬಗ್ಗೆ ಹೇಳಿದರೆ, ವಾದಿರಾಜರ ಗ್ರಂಥಗಳ ಬಗ್ಗೆ ಸ್ವಲ್ಪ ಶ್ರವಣ ಮಾಡಿದರೂ ಕೂಡ ಇವತ್ತು ಮಹಾಪರ್ವಕಾಲ, ಅತೀ ಪುಣ್ಯ. ಈಗ ಸಾಮಾನ್ಯವಾಗಿ ಈ ಅಂಗಡಿಗಳಲ್ಲೆಲ್ಲ ದೀಪಾವಳಿ ಹಬ್ಬ ಬಂತು ಅಂದರೆ ಅದಕ್ಕೇನೋ ಡಿಸ್ಕೌಂಟ್ ಎಲ್ಲ ಇಡ್ತಾರೆ. ಗಾಂಧಿ ಜಯಂತಿ ಬಂದರೆ ಆ ಖಾದಿ ಮೇಲೆ ಡಿಸ್ಕೌಂಟ್ ಇಡ್ತಾರೆ, ನೀವು ಸ್ವಲ್ಪ ತೊಗೊಂಡ್ರೆ ಜಾಸ್ತಿ ಕೊಡ್ತೀವಿ ಅಂತಾರೆ. ಹಾಗೆ ವಾದಿರಾಜರ ಆರಾಧನೆ ದಿನ ವಾದಿರಾಜರ ಗ್ರಂಥ ಕೇಳಿದ್ರೆ ಭಾರೀ ಡಿಸ್ಕೌಂಟು, 100 to 100, ನೀವು ಚೂರು ಕೇಳಿದ್ರೆ ಪೂರಾ ಫಲ ಅಂತಾರೆ. ಅದರಿಂದ ಇದು ಪರ್ವಕಾಲ, ಆರಾಧನೆ ಅಂದ್ರೇ ಪರ್ವಕಾಲ. ಈ ಆರಾಧನೆಗೆ ಅರ್ಥ ಏನು, ಆರಾಧನೆ ಅಂದ್ರೆ ಏನು? ಇವತ್ತು ಯಾರ್ದು ಆರಾಧನೆ, ಅವರು ಇವತ್ತು ಕಣ್ಣು ಬಿಟ್ಟು ನಮ್ಮನ್ನು ನೋಡುವ ದಿನ. ಅವರು ನಿತ್ಯದಲ್ಲಿ ನಮ್ಮನ್ನು ನೋಡೋಲ್ಲ. ಅವರು ಭಗವಂತ ಅವ್ರಿಗೆಷ್ಟು ಆಜ್ಞೆ ಮಾಡಿರ್ತಾನೆ ಅಷ್ಟು ಕೆಲಸ ಮಾಡಲಿಕ್ಕೆ ಭೂಲೋಕಕ್ಕೆ ಬರ್ತಾರೆ. ಅವರು ಹೋಗಲಿಕ್ಕೆ ಬಂದಿರ್ತಾರೆ, ಮರಳಿ ಅವರ ಲೋಕಕ್ಕೆ ಹೋಗಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಬಂದು ಕೆಲಸ ಆದ ತಕ್ಷಣ ಹೊರಟು ಬಿಡ್ತಾರೆ. ನಾವು ಎಲ್ಲೆಲ್ಲೋ ಆಫೀಸ್ಗೆ ಹೋಗಿರ್ತೀವಿ, ಯಾಕೆ ಹೋಗಿರ್ತೀವೋ ಅಲ್ಲೇ ಇರಲಿಕ್ಕಲ್ಲ. ಕೆಲಸ ಮುಗಿದ ತಕ್ಷಣ ಇನ್ನೊಂದು ಬಸ್ಸೋ ಕಾರೋ ಸ್ಕೂಟ್ರೋ ಹಿಡಿದು ನಮ್ಮ ಮನೆಗಳಿಗೆ ನಾವು ಹೋಗುವಂತೆ ಭಗವಂತನ ಮನೆಯಿಂದ ಬಂದಂತಹ ಭಕ್ತರು ಭಗವಂತನ ಮನೆಗೆ ಹೋಗುವ ಅರ್ಜೆಂಟಲ್ಲಿ ಇರ್ತಾರೆ. ಬರ್ತಾರೆ ಯಾಕೆ ಅಂದರೆ ದೇವರು ಹೇಳಿರ್ತಾನೆ, ನೀವು ಹೋಗಿ ಆ ಕೆಲಸ ಮಾಡಿ ಬಾ ಅಂತ. ಹಾಗಾಗಿ ಬಂದಾಗ ಎಷ್ಟೋ ಅಷ್ಟು ಮಾಡ್ತಾರೆ, ಮಾಡಿದ ತಕ್ಷಣ ಮುಕುಂದನ ಮನೆಗೆ ಓಡಿ ಹೋಗಿ ಸೇರ್ಕೊಂಡು ಬಿಡ್ತಾರೆ. ಅಲ್ಲಿ ಹೋದ ಮೇಲೆ ಮತ್ತೆ ಈ ಕಡೆ ಬರೋದೇ ಇಲ್ಲ, ಈ ಕಡೆ ಹೋಗ್ತೀರಾ ಅಂದರೆ ಹೋಗಲ್ಲ ಅಂತ. ಸಾಕಪ್ಪ ಸಾಕು, ವಸುದೆಯೊಳಗಿನ್ನು ಅಸುರ ಜನರೇ ಬಹಳ, ಅಳವಲ್ಲ ಕಲಿಯ ಬಾಧೆ. ಯಾವ ಊರಿಗಾದರೂ ಟ್ರಾನ್ಸ್ಫರ್ ಮಾಡು ಸ್ವಾಮಿ, ಭೂಲೋಕಕ್ಕೆ ಮಾತ್ರ ಹೋಗು ಅನ್ನಬೇಡ. ಬರೀ ಕಲಿಕಾಲದ ಕೊಳೆಯಿಂದ ಮಲಿನವಾದ ಮನಸ್ಸುಳ್ಳ ಮಾನವರು ತುಂಬ ಇದ್ದಾರೆ. ಕಲಿಯುಗದಲ್ಲಿ ಮಲಿನ ಮನಸ್ಸು, ಕಲಿಯ ಕೊಳೆ ಎಲ್ಲರ ತಲೆಯಲ್ಲಿ, ಎಲ್ಲರ ಮಾತಿನಲ್ಲಿ, ಎಲ್ಲರ ಮೈ ಮೈ ಮಾತು ಮನಸ್ಸು, ಇದು ತ್ರಿಕರಣ. ಕರಣ ಅಂದರೆ ಇಂದ್ರಿಯ, ಈ ದೇಹದ ಒಳಗಿರುವಂಥ ಪ್ರಧಾನವಾದ ಮೂರು ಇಂದ್ರಿಯ, ಮೈಯೊಂದು, ಮನಸ್ಸೊಂದು, ಮಾತೊಂದು. ಈ ಮೂರು ಕೂಡ ಕಲಿಯ ಕೊಳೆಯಿಂದ ಆವೃತ ಆಗಿದೆ. ಅವ್ರಿಗೆ ಒಳ್ಳೇದು ಹೇಳಿದ್ರೆ ತಗೊಳ್ಳಲ್ಲ, ಒಳ್ಳೇದು ಕಂಡ್ರೆ ಆಗಲ್ಲ, ಒಳ್ಳೇದು ಟೇಸ್ಟ್ ಅಂತ ಅನಿಸಲ್ಲ. ಅಂಥವ್ರ ಹತ್ರ ಹೋಗಿ ನಮಗೇನು ಕೆಲಸ ಇಲ್ಲ ಅಂತ, ಬಂದದ್ದೇ ಸಾಕು ಅಂತ ಹೊರಟು ಬಿಡ್ತಾರೆ. ಆ ರೀತಿ ಬಂದವರಲ್ಲಿ ವಾದಿರಾಜರು ತುಂಬ ಕಾರುಣ್ಯ, 120 ಮನುಷ್ಯರ ಸಂಗಡ ಇದ್ದವರು. ಅವರು ಬಿಟ್ಟರೆ ಇನ್ಯಾರು ಅಷ್ಟು ದೀರ್ಘಕಾಲದ ಬಾಳುವೆಯನ್ನು ನಡೆಸಿದವರು ಯಾರಿಲ್ಲ. ವಾದಿರಾಜರೊಬ್ಬರೇ ಮಹಾನುಭಾವರು. 120 ಒಬ್ಬ ಮನುಷ್ಯ ಕಲಿಯುಗದಲ್ಲಿ ತನ್ನ ಆಯುಷ್ಯ ಪ್ರಮಾಣವನ್ನು ಮ್ಯಾಕ್ಸಿಮಮ್ ಅತಿ ಗರಿಷ್ಠ ಮಟ್ಟದಲ್ಲಿ ಎಷ್ಟಿರಬಹುದು ಅಂತ ತೋರಿಸಿಕೊಟ್ಟವರು. ಕಲಿಯುಗದಲ್ಲಿ ನಾವೆಲ್ಲ 100 ಅಂದ್ಕೊಂಡಿದ್ವಿ, ಇಲ್ಲ, ಎಲ್ಲರಿಗೆ ಕಲಿಯುಗದಲ್ಲಿ ಆಯು ಪ್ರಮಾಣ 120. ಆದರೆ ಅಷ್ಟು ಯೋಗ್ಯತೆ ಇಲ್ಲ ನಮಗೆ, 100 ಕಷ್ಟ, 60 ಕಷ್ಟ, ಇನ್ನೆಲ್ಲ ಒಂದು 20 ಆದರೆ, 20 ಇನ್ನು ಕಳೆದ್ರೆ 60 ಶಾಂತಿ ಅಂತೆಲ್ಲ ಇರಲ್ಲ. 20 ಶಾಂತಿ, 30 ಶಾಂತಿ, 40 ಶಾಂತಿ, 50 ಶಾಂತಿ, 60 ಇದ್ದ ಅಂದರೆ ಹೋಗ್ತಾ ಇರಬೇಕಟ್ಟೆ. 60 ಮ್ಯಾಕ್ಸಿಮಮ್ ಶಾಂತಿಪ ಅಂತೆಲ್ಲ ಹೋಯ್ತು. ಅದರಿಂದ
ಹೀಗೆಲ್ಲ ಎಷ್ಟು ಇರಬಹುದು ಅಂತ ತೋರಿಸ್ಲಿಕ್ಕೆ ವಾದಿರಾಜರು ತಮ್ಮ ತಪಶಕ್ತಿಯಿಂದ 120 ವರ್ಷ, ಎಷ್ಟೋ ಜನ ಇರ್ತಾರೆ 100 ವರ್ಷ ಇರ್ತಾರೆ, 70 ವರ್ಷ ಮನೇಲಿ ಇರ್ತಾರೆ, 20 ವರ್ಷ ಆಸ್ಪತ್ರೆಯಲ್ಲಿ ಇರ್ತಾರೆ, ಅದೇನು ಪ್ರಯೋಜನ ಇಲ್ಲ. ಇಡೀ ಜೀವನದ ಉದ್ದಕ್ಕೂ ದೇವರು ಹೇಳಿದ ಶಾಸ್ತ್ರ ವಿಹಿತವಾದ ಕರ್ಮವನ್ನು ಮಾಡ್ತಾ ಇರಬೇಕು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ. ಸಂಧ್ಯಾ ವಂದನೆ ಮಾಡಲಿಲ್ಲ, ದೇವ್ರ ಪೂಜೆ ಮಾಡಲಿಲ್ಲ, ಪಾಠ ಪ್ರವಚನ ಮಾಡಲಿಲ್ಲ, ನಮ್ಮಿಂದ ಒಬ್ಬರಿಗೆ ಏನೂ ಉಪಕಾರ ಆಗಲಿಲ್ಲ ಅಂದವನು ಎಷ್ಟು ವರ್ಷ ಬದುಕಿದ್ರೂ ವೇಷ್ಟೇ. ಅವನು ಬದುಕು ಬದುಕಾಗಬೇಕೇ ವಿನಃ ಏನೋ ನರಿ ನಾಯಿ ಕುರಿ ಕೋಳಿ ಕತ್ತೆ ಥರ ತಿಂದ ಉಂಡ ಮಲಗದ ಹೆಂಡತಿ ಮಕ್ಕಳು ಮಾಡ್ದ, ಅದು ಎಲ್ಲರೂ ಮಾಡಿದ್ದೆ, ನಿಮ್ದೇನು ಸ್ಪೆಷಲ್ ಅಲ್ಲ. ಹಾಗಾದ್ರೆ ಮನುಷ್ಯ ಜನ್ಮ ಬಂದಾಗ ಸಾರ್ಥಕವಾದದ್ದು ಅದಾಗಬೇಕಾದ್ರೆ ಶ್ರುತಿ ಸ್ಮೃತಿ ಹೇಳಿದ ಭಗವಂತನ ಆಜ್ಞಾರೂಪದ ಕೆಲಸವನ್ನು ಮಾಡ್ತಾ ಜೀವನ ಕಳೆದ್ರೆ ಅದು ಜೀವನ ಯಜ್ಞ ಅಂತ ಕನ್ಸಿಡರ್ ಆಗತ್ತೆ. ಹಾಗಾಗಿ ವಾದಿರಾಜರು ಆ ರೀತಿ ಬಾಳುವೆಯನ್ನು ಬಾಳಿದವರು. 8 ವರ್ಷಕ್ಕೆ ಆಶ್ರಮ ತೆಗೆದುಕೊಂಡು 112 ವರ್ಷಗಳಷ್ಟು ದೀರ್ಘಕಾಲ ಅಖಂಡ ಬ್ರಹ್ಮಚರ್ಯ ಅಖಂಡ ತಪಸ್ಸು, ಒಂದಿನ ಬಿಡದೆ ಭಗವಂತನ ಆರಾಧನೆ. ಇದು ನಾವು ಊಹೆ ಮಾಡಲಿಕ್ಕೂ ಅತೀತ, ನಾವು ಊಹೆ ಮಾಡಲಿಕ್ಕೂ ನಮ್ಮ ಜನ್ಮದಲ್ಲಿ ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವ್ಯಾರೂ ಮನೆಗೆ ಹೋಗಿ ಹೀಗೆ ಪ್ರತಿಜ್ಞೆ ಮಾಡಲಿಕ್ಕಾಗಲ್ಲ, ಇವತ್ತಿಂದ ಆರಂಭ ಮಾಡಿ ಬಿಡದೆ 3 ವರ್ಷ ಭಗವಂತನ ಆರಾಧನೆ ಮಾಡ್ತೀನಿ, ನಿತ್ಯ ದೇವ್ರ ಪೂಜೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋಕ್ಕಾಗಲ್ಲ ನಮಗೆ. ಯಾಕಂದರೆ ನಾಡಿದ್ದು ಯಾವ ಮೈಲಿಗೆ ಬರುತ್ತೋ, ನಾಳೆ ಏನಾಗುತ್ತೋ, ಕೈಗೆ ಏನಾಗುತ್ತೋ, ಕಾಲು ಏನಾಗುತ್ತೋ, ಏನು ಬರುತ್ತೋ ಏನೋ ಗೊತ್ತಿಲ್ಲ. ಹಾಗಾದರೆ ಯೋಚನೆ ಮಾಡಿ 112 ವರ್ಷಗಳ ಕಾಲ ಒಂದು ದಿನ ಬಿಡದೆ ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಿದ್ದಾರೆ, ನಿತ್ಯದಲ್ಲಿ ಭಗವಂತನ ಆರಾಧನೆ ಮಾಡಿದ್ದಾರೆ, ಪಾಠ ಪ್ರವಚನ ಮಾಡಿದ್ದಾರೆ, ಒಳ್ಳೆ ಬ್ರಹ್ಮಚರ್ಯದ ತಪಸ್ಸನ್ನು ಮಾಡಿದ್ದಾರೆ ಅಂದರೆ ಆ ಮಹಾತ್ಮರ ಮಹಿಮೆ ಎಷ್ಟು ದೊಡ್ಡದಿರಬೇಡ. ಅಂಥ ಮಹಾತ್ಮರು ವಾದಿರಾಜ ಗುರು ಸಾರ್ವಭೌಮರು. ಅವರ ನಡೆ ಅವರ ನುಡಿ ಅದು ಭಾಗವತ, ಅವರು ನಡೆದದ್ದೇ ಭಾಗವತ, ಅವರು ನುಡಿದದ್ದೇ ಭಾಗವತ. ಅಂತಹ ವಾದಿರಾಜಗುರು ಸಾರ್ವಭೌಮರ ಆರಾಧನೆ. ಈ ಆರಾಧನೆ ಅಂದರೆ ಏನು? ಇವತ್ತು ಅವರು ಯಾವಾಗಲೂ ದೇವರ ಕಡೆ ಮುಖ ಮಾಡಿರ್ತಾರೆ. ಅವರು ಭೂಲೋಕದಲ್ಲಿ ಬಂದಾಗಲೂ ಏನು ನೋಡಿದ್ರು ಅವರಿಗೆಲ್ಲ ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಭಗವಂತನ್ನೇ ನೋಡ್ತಿರ್ತಾರೆ. ಅಂಥವರು ಈ ಭೂಲೋಕದ ವ್ಯಾಪಾರ ಮುಗಿಸ್ಕೊಂಡು ದೇವಲೋಕಕ್ಕೆ ಹೋದ ಮೇಲೆ ನಮ್ಮ ಕಡೆ ಯಾಕೆ ನೋಡ್ತಾರೆ? ನೋಡೋದೇ ಇಲ್ಲ. ಯಾವಾಗಲೂ ಭಗವಂತನ ಕಡೆ ನೋಡುವವರು ಭಗವಂತನ ಭಕ್ತರು. ಅವರಲ್ಲಿ ಅಗ್ರೇಸರರು ವಾದಿರಾಜರು. ವಾದಿರಾಜರು ಯಾವಾಗಲೂ ದೇವರನ್ನೇ ನೋಡ್ತಾ ಇದ್ದರೆ ಆ ದೇವರು ವಾದಿರಾಜರಿಗೆ ಅಂತಾರಂತೆ, ಅಲ್ಲಪ್ಪ ನೀನು ಬರೀ ನನ್ನೇ ನೋಡ್ತಿದ್ರೆ ನಿನ್ನನ್ನು ನೋಡುವವರನ್ನು ನೀನು ಯಾವಾಗ ನೋಡ್ತೀಯ? ದಿನ ನಿನ್ನ ಗ್ರಂಥ ನೋಡ್ತಾ ಇದ್ದಾರೆ, ದಿನ ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ನಿನ್ನ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ದಾರೆ, ನಿನ್ನ ಬೃಂದಾವನಕ್ಕೆ ಪಂಚಾಮೃತ ಅಂತ ಮಾಡಿಸಿದ್ದಾರೆ, ನಿನ್ನನ್ನು ಇಷ್ಟು ಹಂಬಲಿಸ್ತಾ ಇದ್ದಾರೆ, ಅವರನ್ನು ಯಾವತ್ತೂ ನೋಡ್ತೀಯ? ವಾದಿರಾಜರಂತಾರೆ, ನಾ ಯಾಕೆ ನೋಡಲಿ? ಎಲ್ಲರನ್ನೂ ನೋಡಲಿಕ್ಕೆ ವಿಶ್ವತ ಚಕ್ಷು ನೀನಿದೆಯಲ್ಲ, ನೀನೇ ನೋಡ್ಕೋ. ಅದಕ್ಕೆ ವಾದಿರಾಜರಿಗೆ ಭಗವಂತನೇ, ನೀ ದಿನ ನೋಡಬೇಡ, ಇವತ್ತು ನೋಡು ಅಂಥೇಳಿ ದೇವರೇ ಜ್ಞಾನಿಗಳನ್ನು ಮನುಷ್ಯರ ಕಡೆ ತಿರುಗಿಸುವ ದಿನ ಆರಾಧನೆ. ಇವತ್ತು ಮಧ್ಯಾರಾಧನೆ, ಇವತ್ತು ನಮ್ಮನ್ನೆಲ್ಲ ನೋಡ್ತಾರಂತ. ಅವರು ನೋಡುವಾಗ ಅವರ ಸ್ಮರಣೆ, ಅವರ ಕಥೆ, ಅವರ ಆಕೃತಿ, ಅವರ ಗ್ರಂಥ, ಅದರ ಪಾಠ, ಅದು ಪ್ರವಚನ ಮಾಡಿಬಿಟ್ರೆ ಅವ್ರಿಗೆ ಆನಂದ ಆಗತ್ತಂತ. ಅಂತೂ ನಾನು ಭೂಲೋಕಕ್ಕೆ ಹೋಗಿದ್ದು ಸಾರ್ಥಕ ಆಯಿತು, ನಾನು ಭೂಲೋಕಕ್ಕೆ ಹೋಗಿ ಭಗವಂತನ ಬಗ್ಗೆ ಇಷ್ಟು ಗ್ರಂಥಗಳನ್ನು ಬರೆದದ್ದು ಸಾರ್ಥಕ ಆಯಿತು, ನಾನು ಭೂಲೋಕ ಬಿಟ್ಟು ಬಂದು 440-450 ವರ್ಷ ಆದರೂ 500 ವರ್ಷ ಆದರೂ ನಾನು ಬರೆದ ಭಗವಂತನ ಗ್ರಂಥದ ಪಾಠ ಪ್ರವಚನವನ್ನು ಈತ ಮಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಕೂತು ಕೇಳ್ತಾ ಇದ್ದಾನೆ ಅಂತ ವಾದಿರಾಜರಿಗೆ ಸಂತೋಷ ಆಗಿ ಅನುಗ್ರಹೋನ್ಮುಖವಾಗಿ ನಮ್ಮನ್ನು ನೋಡುವ ದಿನಕ್ಕೆ ಆರಾಧನಾ ದಿನ ಅಂತ ಕರೀತಾರೆ. ಇವತ್ತು ಅಂಥ ದಿನ. ಇವತ್ತು ಯಾರು ವಾದಿರಾಜರ ಸ್ಮರಣೆ ಮಾಡ್ತಾರೆ? ವಾದಿರಾಜ 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 ಪಾಹಿಮಾಂ, ವಾದಿರಾಜ 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 ರಕ್ಷಮಾಂ, ಇಷ್ಟಂದು ಬಿಟ್ಟರು ಸಾಕು. ಅವರ ನಾಮಸ್ಮರಣೆ ಸಾಕು, ಅವರ ಕಥಾ ಸಾಕು. ದೊಡ್ಡವರ ಕಥ ಗಮನ ಸನ ಸಂಕತಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ. ದೊಡ್ಡವರ ಅವರು ಇಂಥ ಕಡೆ ಬಂದರು, ಇಂಥ ಕಡೆ ಕೂತಿದ್ರು, ಇಂತೆಲ್ಲ ಮಹಿಮೆಗಳನ್ನು ಮಾಡಿದ್ದಾರೆ ಅಂತ
ಸ್ಮರಣೆಗೆ ತಂದುಕೊಂಡರೂ ಸಾಕಂತ. ತುಂಬ ಬೇಡ, ಸ್ಮರಣೆಗೆ ತಂದುಕೊಂಡ್ರೆ ಇಂಥ ಕಡೆ ಚಾತುರ್ಮಾಸ್ಯ ಕೂತಿದ್ರು, ಇಂಥ ಪ್ರತಿಮೆಯ ಅರ್ಚನೆ ಮಾಡಿದ್ರು, ಇಷ್ಟು ಕೇಳಿದ್ರು ಅದು ಮೋಕ್ಷಕ್ಕೆ ಕಾರಣ ಆಗತ್ತಂತ. ಅಂಥದ್ರಲ್ಲಿ ಮಹಾತ್ಮರು ಸತ್ಯಲೋಕದ ಅಧಿಪತಿಗಳಾಗುವ ಯೋಗ್ಯತೆ ಉಳ್ಳವರು. ಅಂತಹ ವಾದಿರಾಜ ಶ್ರೀಮರ್ ಚರಣರ ಆರಾಧನಾ ಮಹೋತ್ಸವದ ಅಂಗವಾಗಿ ಇವತ್ತು ಅವರ ಕೃತಿ, ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನ. ವಾದಿರಾಜ ಸ್ವಾಮಿಗಳು ದ್ವೈತ ವೇದಾಂತದ ಮಹಾವಿಭೂತಿ ಪುರುಷರು ಅಂತ ಯಾರ್ಯಾರಿದ್ದಾರೆ ಅವರಲ್ಲಿ ಒಬ್ಬರು. ಮುನಿತ್ರಯರು ಅಂತ ಪ್ರಸಿದ್ಧರಾದವರು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹರತು. ಈ ಮೂರು ಜನ, ಒಂದು ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರು, ಅವರ ನಂತರದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು, ಅವರ ನಂತರದಲ್ಲಿ ವ್ಯಾಸರಾಜ ಗುರುಸಾರು, ಇವರು ಮುನಿತ್ರಯರು ಅಂತ ಕರೆಸ್ಕೊಳ್ತಾರೆ. ಈ ಮೂರು ಜನರ ನಂತರದ ಪ್ರಪ್ರಥಮ ಸ್ಥಾನ, ಈ ಮೂರು ಜನರ ನಂತರ ಮತ್ತೊಂದು ಹಿರಿದಾದ ಹೆಸರು ಅಂದರೆ ಅದು ವಾದಿರಾಜ ಗುರು ಸಾರ್ವಭೌಮರು. ವಾದಿರಾಜ ಗುರು ಸಾರ್ವಭೌಮರು ನಾನಾಗಲೇ ಹೇಳಿದ ಹಾಗೆ 1480 1600 ತನಕ ಇದ್ದವರು. 120 ವರ್ಷಗಳಷ್ಟು ಕಾಲ ದೀರ್ಘವಾದ ಒಳ್ಳೆ ಉತ್ತಮವಾದ ಬಾಳನ್ನು ದೇವಲೋಕದ ದೇವತೆಗಳಂತೆ ಬಾಳು ಬದುಕಿದವರು. ಅವರ ವಿಶೇಷವಾದ ಹಿರಿಮೆ, ಬ್ರಹ್ಮಚರ್ಯದಿಂದ 2 ಆಶ್ರಮಗಳ ಓವರ್ಟೇಕ್ ಮಾಡಿದವರು. ಈ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರೆ 2ನೇ ಕ್ಲಾಸ್ನವ್ರನ್ನಿದ್ದು 4ನೇ ಕ್ಲಾಸ್ಗೆ ಒಂದು ಕ್ಲಾಸ್ ಜಂಪ್ ಹೊಡೆಸ್ತಾರೆ ಅಲ್ವಾ. ಹಾಗೆ ಬ್ರಹ್ಮಚರ್ಯ ಆದಮೇಲೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವರು ಬ್ರಹ್ಮಚರ್ಯದಿಂದ 2 ಆಶ್ರಮಗಳ ಜಂಪ್ ಹೊಡೆದಿದ್ದಾರೆ. ಅವರಿಗೆ ಗೃಹಸ್ಥ ವಾನಪ್ರಸ್ಥ ಇಲ್ಲ, ನೇರ ಸನ್ಯಾಸ. ಸನ್ಯಾಸ ಆಗಬೇಕು, ಸನ್ಯಾಸ ಅಂದರೆ ಇನ್ನೇನಿಲ್ಲ, ಸಮ್ಯಕ್ ನ್ಯಾಸ. ನ್ಯಾಸ ಅಂದರೆ ಬಿಡುವುದು ಅಂತ ಒಂದರ್ಥ, ನ್ಯಾಸ ಅಂದರೆ ಇಡುವುದು ಅಂತ ಒಂದರ್ಥ. ದೇವರಲ್ಲಿ ಮನಸ್ಸಿಡುವುದು ನ್ಯಾಸ, ಇತರ ವಿಷಯಗಳಲ್ಲಿ ಮನಸ್ಸು ಬಿಡುವುದು ನ್ಯಾಸ. ಈ ವ್ರತ, ವ್ರತ ಅಂದರೆ ಎರಡರ್ಥ, ವ್ರತ ಧಾರಣೆ, ವ್ರತ ತ್ಯಾಗೆ ಅಂತ. ವ್ರತ ಅಂದರೆ ಹಿಡಿಯೋದು ಅಂತನೂ ಒಂದರ್ಥ, ಬಿಡೋದು ಅಂತನೂ ಒಂದರ್ಥ. ಈಗ ಪತಿವ್ರತ ಅಂದರೆ ಪತಿಯನ್ನು ಬಿಡೋದು ಅಂತಲ್ಲ, ಪತಿಯನ್ನು ಹಿಡಿಯೋದು ಅಂತ. ಶಾಖವ್ರತ, ಶಾಖ ಹಿಡಿಯೋದಲ್ಲ, ಶಾಖ ಬಿಡೋದು. ವ್ರತಕ್ಕೆ ಎರಡರ್ಥ, ಹಿಡಿಯೋದು ಅಂತನೂ ಇದೆ, ಬಿಡೋದು ಅಂತನೂ ಇದೆ. ಹಾಗೆ ಸನ್ಯಾಸ ಸಮ್ಯಕ್ ಚೆನ್ನಾಗಿ, ನ್ಯಾಸ ಬಿಡೋದು ಅಂತನೂ ಅರ್ಥ, ಹಿಡಿಯೋದು ಅಂತನೂ ಅರ್ಥ. ಹಿಡಿಯೋದು ದೇವರ ಪಾದ, ಬಿಡೋದು ಸಾಂಸಾರಿಕ ವಿಷಯ, ಇದಕ್ಕೆ ಸನ್ಯಾಸ ಅಂತ. ಈ ಸನ್ಯಾಸ ಆಗಬೇಕಂದ್ರೆ ಈ 2 ಆಶ್ರಮ ತುಂಬ ಮುಖ್ಯ, ಒಂದು ಗೃಹಸ್ಥ, ಇನ್ನೊಂದು ವಾನಪ್ರಸ್ಥ. ಗೃಹಸ್ಥ ಆಶ್ರಮದಲ್ಲಿದ್ದವನಿಗೆ ವೈರಾಗ್ಯ ಬರುತ್ತಂತೆ, ಹೇಯ ಬುದ್ಧಿ ಬರುತ್ತೆ, ಬಿಡಬೇಕು ಅನ್ನೋ ಬುದ್ಧಿ ಬರುತ್ತೆ. ದಿನ ಗೋಳಿತ್ತು ಅಂದರೆ ಸಾಕಾಗಿದೆ ಆಚಾರ್ಯ ಬರುತ್ತೆ. ಅವನಿಗೆ ಮತ್ತೆ ಯಾರಾದರೂ ಇನ್ನೊಂದು ಮದುವೆ ಆಗ್ತೀಯೋ ಸಾಕಪ್ಪ, ಒಂದು ಮದುವೆ ಆಗೇ ಸಾಕಾಗಿದೆ ಅಂತ. ನಮ್ಮ ಅವನಿಗೆ ಸಾಕು ಸಾಕು ಸಾಕಾಗಬೇಕು. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದಮಾದಿಮತಃ ಮುಮುಕ್ಷೋರಧಿಕಾರಿಣ. ಸಂಸಾರದಲ್ಲಿ ಬರುವಂತಹ ಅನೇಕ ದುಃಖಗಳನ್ನು ಅನುಭವಿಸಿ 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 ಮೊದಲು ಏನು ವೈರಾಗ್ಯ ಬರುತ್ತೆ, ಈ ಊರೇ ಸಾಕಾಗಿದೆ ಆಚಾರ್ಯ, ಈ ಮನೆಯೇ ಸಾಕಾಗಿದೆ, ಯಾರ್ದು ಸಹವಾಸ ಬೇಡ ಅನಿಸಿದೆ ಅಂತ ಬರುತ್ತಲ್ಲ, ಅದು ಗೃಹಸ್ಥಾಶ್ರಮದಿಂದ ರಿಟೈರ್. ನೀವು ಯಾರನ್ನೂ ಬಿಡ್ಬೋದು, ಹೆಂಡ್ತಿನ ಬಿಡೋ ಹಾಗಿಲ್ಲ, ಯಾಕೆಂದರೆ ನಿಮ್ಮ ಮದುವೆ ಅಗ್ರಿಮೆಂಟೇ ಆಗಿದೆ ಅಲ್ಲಿ. ಧರ್ಮ ಅರ್ಥ ಕಾಮ ಈ ಮೂರರಿಂದ ನಾನು ನಿನ್ನನ್ನು ಬಿಡೋಲ್ಲ ಅಂತಲೇ ಪ್ರತಿಜ್ಞೆ. ಅದು ವೇದ, ದೇವ, ದ್ವಿಜ, ಅಗ್ನಿ, ಅಗ್ನಿ ಬ್ರಾಹ್ಮಣರು ದೇವತೆಗಳು, ಈ ಮೂರು ಜನರ ಒಟ್ಟಿಗೆ ಈ ಪ್ರತಿಜ್ಞೆ, ಈ ಮೂರು ಜನರ ಸಾಕ್ಷಿಯಿಂದ ಈ ಪ್ರತಿಜ್ಞೆ ಮಾಡಿರ್ತೀವಿ. ಹೀಗಾಗಿ ನಿಮಗೆ ಎಲ್ಲರ ಮೇಲೂ ವೈರಾಗ್ಯ ಬರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಆಮೇಲೆ ಮಕ್ಕಳು ಎಲ್ಲ ಮನೆ ಎಲ್ಲದರ ಮೇಲೂ ವೈರಾಗ್ಯ, ಆದರೆ ಹೆಂಡ್ತಿನ ಬಿಡೋ ಹಾಗಿಲ್ಲ. ಹೆಂಡ್ತಿಗೆ ನಿಮ್ಮ ಮೇಲೆ ವೈರಾಗ್ಯ ಇದ್ದರೆ ಬಿಡ್ಬೋದು, ನಿಮಗೆ ಹೆಂಡ್ತಿ ಮೇಲೆಲ್ಲ, ಹೆಂಡ್ತಿಗೆ ಸಾಕಾಗಿದೆ ನಿಮ್ಮ ಸವಾಸ ಎಲ್ಲರೂ ಹಾಳಾಗೋಗಿ ನಾನಂತೂ ಬರಲ್ಲ ಅಂದರೆ ನೀವು ಗೋಳೋಯ್ಕೋಬಾರ್ದು. ನಾನು ಚಳಿಲಿ ತಪಸ್ಸು ಕೂತು ನೀನು ಮುಳುಗೋ
ಪಾಪ ಎಮ್ಮಂಗ್ ರೋಗ ಆಗಲ್ಲ ಬಿಡಲ್ಲ, ಹಾಗೆಲ್ಲ ಮಾಡಬಾರ್ದು. ಅವ್ರಿಗಾಗಲ್ಲ ಬಿಡಿ, ಅವರೇ ಅನ್ವರ್ತರಾಗಿ ಬರ್ತೀನಿ ಅಂದರೆ ಬಿಡುವ ಹಾಗಿಲ್ಲ, ಶಾಸ್ತ್ರದಲ್ಲಿ ಅದನ್ನಿಲ್ಲ. ಹಾಗೆ ಕರ್ಕೊಂಡು ಹೋಗಿ ಅವರಿಬ್ಬರೇ, ಯಾಕೆಂದರೆ ಸಾಧನೆ ಭಗವಂತನ ನೋಡಲಿಕ್ಕೆ ಹೊರಟಂತಹ ಈ ಶರೀರ, ಈ ಮನಸ್ಸು, ಈ ಗಾಡಿಗೆ ಎರಡು ಚಕ್ರ, ಒಂದು ಗಂಡ ಚಕ್ರ, ಒಂದು ಹೆಂಡತಿ ಚಕ್ರ, ಎರಡು ಇದ್ರೆ ಸಾಧನೆ. ಹೆಂಡತಿ ಸಂತತಿ ಸಾಸಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ದಾಸರು. ಆ ಪತ್ನಿ ಕುಲ ಸಾವಿರವಾಗಲಿ, ಪುರಂದದಾಸರು ಅಂತಾರೆ, ನಂಗೆ ಸಿಕ್ಕ ಹೆಂಡತಿ ಈ ಥರದವಳು ಯಾರಿಗಾರು. ನೂರು ಜನ ಸಿಕ್ಕರು, ಸಾವಿರ ಜನ ಸಿಕ್ಕರೂ ಕೂಡ ಅವಳಿಂದ ಉಪಕಾರ ಆಗತ್ತೆಯ ವಿನಃ ಅಪಕಾರ ಆಗೋಲ್ಲ, ಇಂಥ ಹೆಂಡತಿನ ಬಿಡುವ ಆಗಿಲ್ಲ ಅಂತ ಹೇಳ್ತಾ. ಹೀಗಾಗಿ ನೀವು ಗೃಹಸ್ಥಾಶ್ರಮದಲ್ಲಿದ್ದಾಗ ವೈರಾಗ್ಯ ಬಂದರೆ ಅದರ ನಂತರದ ಆಶ್ರಮ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮದಲ್ಲಿಯೂ ಕೂಡ ತುಂಬ ವೈರಾಗ್ಯ ಬಂತು, ತನ್ನ ಮೇಲೂ ತನಗೆ ವೈರಾಗ್ಯ ಬಂತು. ಹೆಂಡತಿನೂ ಇಲ್ಲ, ಒಬ್ಬನೇ ಇದ್ದಾನೆ, ಒಳ್ಳೆ ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಆಸೆ ಇದೆ, ಹಾಗಾದ್ರೆ ಪರಮಹಂಸಾಶ್ರಮಕ್ಕೆ ಹೋಗ್ಬೋದು, ಅದು ಸನ್ಯಾಸಾಶ್ರಮ ನಾಲ್ಕನೇದು. ಆದರೆ ಜ್ಞಾನಿಗಳು ಎಂಥವರು ಅಂದರೆ, ಕೆಲವರು ಅವರಿಗೆ ಬ್ರಹ್ಮಚರ್ಯದಲ್ಲಿರುವಾಗಲೇ ಎಲ್ಲ ಮಮಕಾರಗಳನ್ನು ತ್ಯಾಗ ಮಾಡಿ ಕೇವಲ ಭಗವಂತನ ಪಾದದಲ್ಲೇ ಮಮಕಾರ ಮಾಡುವಂಥ ದೊಡ್ಡ ಮೆಂಟಾಲಿಟಿ, ಆ ಮಾನಸಿಕವಾದ ಒಂದು ಪರಿಪಕ್ವತೆ. ನಮಗೆಲ್ಲ ಏನಾಗುತ್ತೆ ಅಂದರೆ, ಕೆಲವರು ದಿಢೀರಂಥ ಸ್ವಾಮಿಗಳಾಗ್ಬಿಟ್ರೆ ಆಮೇಲೆ ಮತ್ತನ್ಸತ್ತೆ ಮದುವೆ ಆಗಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ. ಈ ಕೆಲವರು ಮದುವೆ ಆಗಿರೋಲ್ಲ, ಇನ್ನೇನು ಆಗುವ ಪ್ರಸಂಗ ಇರುತ್ತೆ, ಇನ್ನೇನು ಅವ್ರಿಗೂ 26 ಆಗಿರುತ್ತೆ, ಹೆಣ್ಣು ನೋಡ್ತಿರ್ತಾರೆ. ಆ ಕಾಲದಲ್ಲಿ ಅವ್ರ ಕಣ್ಣೆದುರಿಗೆ ಯಾರಾದರೂ ಹೊಸದಾಗಿ ಮದುವೆ ಆಗೋರು ಹೋಗ್ತಿದ್ದು ನೋಡಿದ್ರೆ ಅವ್ರಿಗೊಂಥರ ಅನಿಸತ್ತೆ, ಏ ಹೀಗೆ ಮದುವೆ ಆಗಿ ಹೀಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸತ್ತೆ. ಆ ಮದುವೆ ಆಗಮೇಲೆ ಹೋಗ್ತಾ ಇರು, ಮದುವೆ ಆಯಿತು ಮತ್ತು ಇವರು ಅದೇ ಥರ ಇಬ್ಬರು ಹೋಗ್ತಾ ಇರು, ಹೋಗ್ತಾ ಇರುವಾಗ ಯಾರಾದರೂ ಒಂದು ಕೈಯಲ್ಲಿ ಒಂದು ಕೂಸು ಎತ್ಕೊಂಡಿರೋದು ನೋಡಿದ್ರೆ ಹೀಗಿರ್ಬೇಕು ನೋಡಿ, ಯಾರು ಗಂಡ ಹೆಂಡತಿ ನಾವಿಬ್ಬರು ನಮ್ಮಿಬ್ಬರಿಗೂ ಒಬ್ಬರೇ ಇದ್ರೆ ಚೆನ್ನ ಅಂತ ಹೀಗೆ ಅನಿಸತ್ತೆ. ಆ ಒಬ್ಬರು ಮಗು ಆಯಿತು, ಅದು ಸ್ವಲ್ಪ ದೊಡ್ಡದಾಯಿತು, ಸ್ವಲ್ಪ ಕಿರಿಕಿರಿ ಆಯಿತು ಅಂದಾಗ ಬರೀ ಗಂಡ ಹೆಂಡತಿ ಇಬ್ಬರೇ ಓಡಾಡ್ತಿರ್ತಾರೆ ವಯಸ್ಸಾದವರು ಎಲ್ಲ ಜವ, ಅವ್ರು ನೋಡಿ ಅನ್ಸತ್ತೆ ಎಲ್ಲರನ್ನೂ ಬಿಟ್ಬಿಟ್ಟು ನಾವಿಬ್ಬರೇ ಓಡಾಡ್ಕೊಂಡಿರ್ಬೇಕು, ಹೀಗೆಲ್ಲ ಅನ್ಸತ್ತೆ. ಮನುಷ್ಯನಿಗೆ ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ತನಗೆ ಬೇಕಾದ ಬಯಕೆಗಳು ಮೇಲಿಂದ ಮೇಲೆ ಬರ್ತಿರುತ್ತೆ. ಆದರೆ ಎಂದೆಂದೂ ಕೂಡ ಜ್ಞಾನಿಗಳಿಗೆ ಅವ್ರಿಗೆಂದೂ ಕೂಡ ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಸಂಸಾರ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು, ಇದ್ಯಾವುದು ಬರೋದೇ ಇಲ್ಲ. ಅವ್ರಿಗೆ ಬೇಕು ಅಂತಿದ್ರು ಒಂದೇ, ಅದು ಭಗವಂತ ಪಾದ, ಅವಂದು ನಿನ್ನ ಪಾದ ಮಾತ್ರ ಬೇಕು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ಹುಟ್ಟಿನಿಂದ ಒಂದೇ ಕಾಮನೆ ಅದು ಭಗವಂತ ಬೇಕು, ಭಗವಂತನನ್ನು ಬಿಟ್ಟು ಉಳಿದದ್ದು ಏನೂ ಬೇಡ. ಬೇಕು ಅಂತಿರೋ ವಸ್ತು ಒಂದೇ, ಅದು ಪರಾತ್ಪರ ವಸ್ತು, ಇನ್ಯಾವುದು ಬೇಡ ಅಂತಾರಲ್ಲ, ಇದು ಸನ್ಯಾಸ. ಇದು ಜ್ಞಾನಿಗಳಿಗೆ ಸಣ್ಣ ವಯಸ್ಸಿನಲ್ಲೇ ಬರುತ್ತೆ, ಹುಟ್ಟಿದಾರಭ್ಯವಾಗಿ ಅವ್ರಿಗಿರುತ್ತೆ. ಆದರೆ ಸನ್ಯಾಸಕ್ಕೂ ಬೇಕಾದ ಒಂದು ಸಂಸ್ಕಾರ ಉಪನಯನ ಆದ ಕಾರಣ ಉಪನಯನ ಆದ ತಕ್ಷಣ ನೇರ ಸನ್ಯಾಸಿಗಳಾಗ್ತಾರೆ. ಹಾಗೆ ಬ್ರಹ್ಮಚರ್ಯದಿಂದ ನೇರ ಸನ್ಯಾಸಕ್ಕೆ ಹೋಗುವ ಯೋಗ್ಯತೆ ಅನೇಕ ಜ್ಞಾನಿಗಳು, ನಮ್ಮ ಶ್ರೀಪಾದರಾಜರು, ಬ್ರಹ್ಮಣ್ಯತೀರ್ಥರು, ವ್ಯಾಸರಾಜರು, ವಾದಿರಾಜರು, ಇವರೇ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳ ದಂಡು ಅವರು ಸಂಸಾರದ ಕಡೆ ಮುಖವೇ ಮಾಡಿಲ್ಲ. ಬ್ರಹ್ಮಚರ್ಯ, ಬ್ರಹ್ಮಚರ್ಯದಿಂದ ಎರಡು ಆಶ್ರಮಗಳ ಜಂಪ್ ಮಾಡಿ ನೇರ ಸನ್ಯಾಸಕ್ಕೆ ಹೋದಂತಹ ಮಹಾನುಭಾವರು. ಇಂತಹ ಈ ನಮಗೊಂದು ಆಶ್ಚರ್ಯ ಅಂದರೆ, ಈ ವಾದಿರಾಜರೇನಿದ್ದಾರೆ, ಮಧ್ವಾಚಾರ್ಯರ ತಮ್ಮಂದಿರ ಪೀಠದಲ್ಲಿ ಬಂದವರು. ಮಧ್ವಾಚಾರ್ಯರಿಗೆ ಅವರು ಸನ್ಯಾಸಾಶ್ರಮ ತೆಗೆದುಕೊಳ್ಳುವಾಗ ತಂದೆಗೆ ಹೇಳಿದ್ರಂತೆ, ನಾನು ಸನ್ಯಾಸಿ ಆಗ್ತೇನೆ ಅಂತ. ಅದಕ್ಕೆ ಅವ್ರ ತಂದೆ ಹೇಳಿದ್ರಂತೆ, ಸನ್ಯಾಸಿ ಆಗಬೇಕು ಅಂತ ಯಾರು ಹೇಳಿದ್ದಾರೆ ನಿನಗೆ? ವಯಸ್ಸಾದ ತಂದೆ ತಾಯಿಗಳಿದ್ದಾಗ ಸನ್ಯಾಸಾಶ್ರಮ ತಗೊಳ್ಳೋ ಹಾಗಿಲ್ಲ, ತಂದೆ ತಾಯಿಗಳ ಸೇವಾಗಿಂತಲೂ ಇನ್ನೊಂದು ಸೇವಾ ಇಲ್ಲ ಅಂದರು. ಅದಕ್ಕೆ ಅವರಂದರು, ಇದು ಕಾಮನ್ ರೂಲು, ನಾನು ವಿಶೇಷ ಆದ್ದರಿಂದ ನಂಗೆ ಅಪ್ಲೈ ಆಗಲ್ಲ, ಆದರೂ ನೀವು ಹೇಳೋ ಮಾತು ನಿಜವೇ, ಆದ್ದರಿಂದ ನಿಮಗೆ ಇನ್ನೊಬ್ಬ ಮಗ ಆದಮೇಲೆ ನಾನು ಸನ್ಯಾಸಿ ಆಗ್ತೀನಿ ಅಂದರು. ಯಾಕಂದರೆ ಪ್ರಾಣಿ ಗಣಪ್ರಣೇತರು ಇವರು, ಇವರು ಯಾರು ಹುಟ್ಟುತ್ತಾರೆ ಯಾರು ಹುಟ್ಟಲ್ಲ, ಎಲ್ಲರ ಜಯ ಜಯತು ಜಗತ್ರಾಣ ಜಗದೊಳಗೆ ಸುತ್ರಾಣ ಅಂತಹ ವಾಯುದೇವರಿಗೆ ಗೊತ್ತಿತ್ತಾದ ಕಾರಣ ನಿಮಗೆ ಮುಂದೊಬ್ಬ ಮಗ ಹುಟ್ಟುತ್ತಾನೆ ಅಂತ. ಹಾಗೆ ಆಚಾರ್ಯರ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಆಚಾರ್ಯರನ್ನು ಅನುಸರಿಸಿ ಬರುವ ಆ ವಿಷ್ಣು ತೀರ್ಥರು, ಆ ಪೀಠದ ಆ ಪರಂಪರೆಯಲ್ಲಿ ಬಂದವರು ವಾದಿರಾಜ ಶ್ರೀಮಚ್ಚರಣರು. ಇವತ್ತು ಸೋದೆ ಮಠ ಅಂತೇನಿದೆ, ಆ ಮಠದ ಮೂಲ ಪುರುಷರು ಮಹಾ ತಪಸ್ವಿಗಳಾಗಿರ್ತಕ್ಕಂಥ ವಿಷ್ಣು ತೀರ್ಥರು. ವಿಷ್ಣು ತೀರ್ಥರ ತಪಸ್ಸು ಎಂಥದ್ದು ಅಂದರೆ, ನಾವು ಸುಮಧ್ವ ವಿಜಯದಲ್ಲಿ
15 ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಮಧ್ವಾಚಾರ್ಯರು ಆಶ್ರಮ ತಗೊಂಡ್ಬಿಟ್ರು. ತಗೊಳ್ಳುವಾಗ ತಮ್ಮನಿಗೆ ಜವಾಬ್ದಾರಿ ಅಪ್ಪ ಅಮ್ಮನ ನೋಡ್ಕೊಳ್ಳಿಕ್ಕೆ. ಆ ತಮ್ಮ ಅಣ್ಣನ ಹಾದಿಯನ್ನೇ ಹಿಡಿದ ವೈರಾಗ್ಯ ಶಿಖಾಮಣಿ ಅಣ್ಣನ ಬಳಿ ಕೇಳಿದ, ನಂಗೆ ಆಶ್ರಮ ಕೊಡು ಇಲ್ಲ ತಂದೆ ತಾಯಿಗಳ ಸೇವಾ. ಅಣ್ಣನ ಆಜ್ಞಾನುಸಾರವಾಗಿ ತಂದೆ ತಾಯಿಗಳ ಸೇವಾ ಮಾಡಿ ಅವರಿಬ್ಬರು ಮೃತರಾದ ಮೇಲೆ ಮತ್ತೆ ಬಂದು ಪ್ರಾರ್ಥನೆ ಮಾಡಿದ್ದಾರೆ, ನಂಗೆ ಆಶ್ರಮ ಕೊಡಿ ಅಂತ. ಮಧ್ವಾಚಾರ್ಯರಂದ್ರಂತೆ, ನಿಮಗೆ ವೈರಾಗ್ಯ ಇನ್ನೂ ಸಾಲದು, ಪಕ್ವ ಆಗಿ ಬನ್ನಿ ಅಂತ. ಸ್ವತಃ ಮಧ್ವಾಚಾರ್ಯರು ತಮ್ಮ ತಮ್ಮಂದಿರಿಗೆ ಈ ಮಾತು ಹೇಳಿದ್ದಾರೆ. ಅಂಥ ಕಾಲದಲ್ಲಿ ಅದ್ಭುತವಾದ ತಪಸ್ಸನ್ನು ಮಾಡಿದ್ದಾರೆ. ಎಂಥದ್ದು ಅಂದರೆ ಹೇಳ್ತಾರೆ, 5-5 ದಿನಕ್ಕೆ ಉಪವಾಸ ಮಾಡಿ ಪಂಚಗವ್ಯ ಪ್ರಾಶನ ಮಾತ್ರ ಮಾಡ್ತಿದ್ರಂತೆ. ಕೇವಲ ಪಂಚಗವ್ಯ ಕುಡಿದು 5 ದಿನಗಳ ಉಪವಾಸ ಮಾಡಿ ಅಮೋಘವಾದ ವೈರಾಗ್ಯವನ್ನು ತೋರಿಸಿದ್ದಾರೆ. ಅತಿಯಾದ ಗುರುಭಕ್ತಿಯನ್ನು ಮಾಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ. ಇಂಥ ಸೇವೆ ಮಾಡಿದಂಥ ತಪಸ್ವಿಗಳಾದ ವಿಷ್ಣು ತೀರ್ಥರು ಅಂತ ಅಭಿಧಾನದಿಂದ ಅವರಿಗೆ ಆಚಾರ್ಯರೇ ಸ್ವತಃ ಆಶ್ರಮ ಕೊಟ್ಟು ಅವರಿಗೆ ಅನೇಕವಾದಂಥ ಅನುಗ್ರಹವನ್ನು ಮಾಡಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದರೆ, ಆಚಾರ್ಯರು ವೃಂದಾವನಸ್ಥರಾಗಲಿ ದೇಹತ್ಯಾಗ ಆಗಲಿ ಇಲ್ಲ, ಅವರು ಅದೃಶ್ಯರಾಗಿ ಹೋದರು. ಅವರ ತಮ್ಮಂದಿರು ಕೂಡ ದೇಹತ್ಯಾಗ ಇಲ್ಲ, ಅದೃಶ್ಯರೂ ಅಲ್ಲ. ಅವರು ಕುಮಾರಧಾರ ಪರ್ವತ ಅಂತ ಆ ಪರ್ವತವನ್ನು ಹತ್ಕೊಂಡು ಹೊರಟೋಗ್ಬಿಟ್ರಂತೆ. ಅವರು ಇನ್ನೂ ಇದ್ದಾರೆ, ಮಧ್ವಾಚಾರ್ಯರ ತಮ್ಮಂದಿರು ಇನ್ನೂ ಇದ್ದಾರೆ. ಯಾವತ್ತೂ ಆಚಾರ್ಯರ ಗ್ರಂಥಗಳೆಲ್ಲ ಇಲ್ಲೇ ಇಲ್ಲ ಅಂತ ಆಗತ್ತೆ ಕಲಿಯುಗದಲ್ಲಿ, ಆ ಕಾಲಕ್ಕೆ ಮತ್ತೆ ಅವರೇ ಬೆಟ್ಟ ಇಳಿದು ಬರ್ತಾರಂತೆ. ಬೆಟ್ಟ ಇಳಿದು ಬಂದು ಆಚಾರ್ಯರ ಗ್ರಂಥವನ್ನು ಮತ್ತೆ ಅದನ್ನು ಪುನರುತ್ಥಾನ ಮಾಡಿಸಿ ಇಡೀ ಜಗತ್ತಿಗೆ ತತ್ವಜ್ಞಾನವನ್ನು ಕೊಡಲಿಕ್ಕೆ ಮಧ್ವಾಚಾರ್ಯರು ತಮ್ಮನನ್ನು ಇನ್ನೂ ಇಟ್ಟಿದ್ದಾರಂತೆ. ಇನ್ನೂ ಜೀವಂತವಾಗಿ ಇರುವಂತಹ ವಿಷ್ಣು ತೀರ್ಥರ ಪೀಠದಲ್ಲಿ ಬಂದ ಮಹಾನುಭಾವರು ಇವತ್ತಿನ ಆರಾಧನಾ ವಿಷಯಕರಾಗಿರ್ತಕ್ಕಂತಹ ನಮ್ಮ ವಾದಿರಾಜ ಶ್ರೀಮಚ್ಚರಣರು. ಇವರು ವಾಗೀಶ ತೀರ್ಥರು ಅಂತ, ಅವರಿಂದ ಆಶ್ರಮವನ್ನು ಪಡೆದಿದ್ದಾರೆ. ಆ ಪೀಠದಲ್ಲಿ ಮೂಲ ಯತಿಗಳಿಂದ ಆರಂಭ ಮಾಡಿಕೊಂಡು ವಾದಿರಾಜರು 20ನೆಯವರಾಗಿ ಬಂದಿದ್ದಾರೆ. ವಿದ್ಯಾನಿಧಿಗಳು ಮತ್ತು ವ್ಯಾಸರಾಜರಂತಹ ಮಹಾವಿದ್ವಾಂಸರ ಬಳಿ ಇವರು ಅಧ್ಯಯನ ಮಾಡಿದ್ದಾರೆ. 100 ಜನ ಶಿಷ್ಯರಿಗೆ ಪಾಠ ಪ್ರವಚನ ಮಾಡ್ತಾ ಅಂತಹ ಪರಿಸ್ಥಿತಿಯಲ್ಲೂ ಅಖಂಡ ಭೂಮಂಡಲವನ್ನು ಭಾರತವನ್ನು ಸಂಚಾರ ಮಾಡಿದ ಮಹಾನುಭಾವರು ವಾದಿರಾಜ ಶ್ರೀಮಚ್ಚರಣರು. ಪಾಠ ಪ್ರವಚನ ಮಾಡ್ತಾ 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 ಸಂಚಾರ ಮಾಡೋರು, ಇಡೀ ಭಾರತದ ಉದ್ದಗಲಕ್ಕೆ 3 ಬಾರಿ ಸಂಚಾರ ಮಾಡಿದ್ದಾರೆ. ಸಂಚಾರ ಮಾಡೋದಲ್ಲ, ನಾವು ಎಷ್ಟೋ ಬಾರಿ ಹೋಗಿರ್ತೀವಿ ಬರ್ತೀವಿ, ಇವಾಗೆಲ್ಲ ಬಸ್ ಇದೆ ರೀ, ಬಸ್ ಇದೆ, ಕಾರ್ ಇದೆ, ಏರೋಪ್ಲೇನ್ ಇದೆ, ಬೇಕಾದ ವ್ಯವಸ್ಥೆ ಇದೆ. ಇವತ್ತೊಂದು 5 ದಿನಕ್ಕೆ ನೀವು ಬದ್ರಿಗೆ ಹೋಗಿ, ಡೆಲ್ಲಿಗೆ ಹೋಗಿ, ಹರಿದ್ವಾರಕ್ಕೆ ಹೋಗಿ, ಮತ್ತೆ ಎಲ್ಲ ಕಡೆ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದ್ಬಿಡ್ಬೋದು. ಆಗಿನ ಕಾಲದಲ್ಲಿ ಹೋದವರು ಹೋದ ಹಾಗೆ, ಬಂದವರು ಬಂದ ಹಾಗೆ, ಹೋದವರು ಬರ್ತಾರೆ ಗ್ಯಾರಂಟಿನೇ ಇರಲಿಲ್ಲ. ಅಂಥ ಕಾಲದಲ್ಲಿ ಕೇವಲ ಕಾಲ್ನಡಿಗೆಯಲ್ಲಿ ಸಮಗ್ರ ಭಾರತವನ್ನು ಸಂಚಾರ ಮಾಡಿದ್ದು ಅಲ್ಲದೆ, ಅಲ್ಲರಿ ಅಲ್ಲಲ್ಲಿ ಇರುವಂತಹ ತೀರ್ಥಾಭಿಮಾನಿ ದೇವತೆಗಳು, ಅಲ್ಲಲ್ಲಿ ಇರ್ತಕ್ಕಂಥ ಮೂರ್ತಿಗಳು, ಅಲ್ಲಿನ ಸ್ಥಳ ಇತಿಹಾಸವನ್ನೆಲ್ಲ ದಾಖಲೆ ಮಾಡಿ 270 ಮಿಕ್ಕ ಶ್ಲೋಕಗಳಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪ್ರಬಂಧಗಳಂತೆ ತೀರ್ಥ ಪ್ರಬಂಧವನ್ನು ರಚನೆ ಮಾಡಿದ್ದಾರೆ ವಾದಿರಾಜ ಶ್ರೀಮಚ್ಚರಣರು. ಇವತ್ತು ನೀವು ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಅವರ ತೀರ್ಥ ಪ್ರಬಂಧ ಹಿಡ್ಕೊಂಡು ಹೋಗ್ಬಿಟ್ರೆ ಸಾಕು, ಯಾವ ಊರಿಗೆ ಹೋಗಿರ್ತೀರಿ ಅಲ್ಲಿ ತೆಗೆದು ಆ ದೇವರ ಸ್ತೋತ್ರ ನೀವೇನು ಹೇಳಕ್ಕೆ ಹೋಗಬೇಡಿ, ವಾದಿರಾಜರು ಏನು ಸ್ತೋತ್ರ ಮಾಡಿದ್ದಾರೆ ಆ ಸ್ತೋತ್ರವನ್ನು ಮತ್ತೆ ಆ ದೇವರ ಮುಂದೆ ಹೇಳಿಬಿಟ್ರೆ ಆ ದೇವರಿಗೆ ನಿಮ್ಮ ನೆನಪಲ್ಲ, ವಾದಿರಾಜರ ನೆನಪು ಬರುತ್ತೆ, ಓ ಅವ್ರ ಕಡೆ ಬಂದಿದ್ದಾನೆ ಅಂಥೇಳಿ ಪೂರ್ಣ ಪ್ರಮಾಣದ ಅನುಗ್ರಹ. ಇಂತಹ ಅತ್ಯದ್ಭುತವಾದ ಮಹಿಮೆ ವಾದಿರಾಜ ಶ್ರೀಮಚ್ಚರಣರದು. ಇವರಲ್ಲಿ ತಪಶಕ್ತಿ, ಮಂತ್ರಸಿದ್ಧಿ, ತತ್ವಜ್ಞಾನ, ವಾದಿರಾಜರಲ್ಲಿ 3 ತ್ರಿವೇಣಿ ಸಂಗಮ. ಒಂದು ತಪಸ್ಸು, ಮತ್ತೊಂದು ಮಂತ್ರಸಿದ್ಧಿ, ಇನ್ನೊಂದು ಆಳವಾದ ತತ್ವಜ್ಞಾನ. ಇವರಲ್ಲಿದ್ದಂಥ ಈ 3 ಗುಣಕ್ಕೆ ಮೆಚ್ಚಿ ಆಗಿನ ಕಾಲದ ಎಲ್ಲ ರಾಜಾದಿರಾಜರು ಕೂಡ ತಲೆಬಾಗಿದ್ದಾರೆ. ಕೃಷ್ಣದೇವರಾಯ, ಆನಂತರದ ಅಚ್ಯುತರಾಯ, ಇವರಿಬ್ಬರು ವಾದಿರಾಜರ ಪರಮ ಭಕ್ತರು. ಸೋದೆ ಒಳಗೆ
ಆಗಿನ ಕಾಲದಲ್ಲಿ ಅರಸಪ್ಪ ನಾಯಕ ಅಂತ. ಆತ ಅಂತೂ ಇವರ ಆಜ್ಞಾಧಾರಕ ಶಿಷ್ಯ. ಇವರಿಗೆ ಪ್ರಸಂಗಾಭರಣ ತೀರ್ಥ, ಷಡ್ದರ್ಶನ ಷಣ್ಮುಖ. ಇವರಿಗೆ ಗೊತ್ತಿಲ್ಲದ ವಿದ್ಯೆಯೇ ಇಲ್ಲ ವಾದಿರಾಜರಿಗೆ. ಷಡ್ದರ್ಶನಾಚಾರ್ಯರು ಅಂತ ಆರು ದರ್ಶನಗಳು, ನ್ಯಾಯ, ವೇದಾಂತ, ವ್ಯಾಕರಣ ಇತ್ತೇ ಮೊದಲಾಗಿರ್ತವೆ. ಆರೇನಿದೆ ಆ ಎಲ್ಲದರಲ್ಲಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವೈದುಷ್ಯವನ್ನು ವಾದಿರಾಜ ಶ್ರೀಮಚ್ಚರಣರು ಸಂಪಾದನೆ ಮಾಡಿದ್ದರಾದ ಕಾರಣ ಅವರಿಗೆ ದರ್ಶನಗಳೇ ಮುಖ, ಷಡ್ದರ್ಶನ ಷಣ್ಮುಖ ಅಂತ ಅವರಿಗೆ ಇದ್ದದ್ದು. ಸರ್ವಜ್ಞ ಕಲ್ಪರು ಮತ್ತು ಕವಿಕುಲ ತಿಲಕರು, ಇವರು ಅತ್ಯದ್ಭುತವಾದ ಕವಿತಾ ಪಾಂಡಿತ್ಯ ಎಂಥದ್ದು ಅಂದರೆ, ಈಗಾಗಲೇ ಅನೇಕ ದಿನಗಳಿಂದ ಹೇಳ್ತಾ ಬಂದಿರತಕ್ಕಂಥ ರುಕ್ಮಿಣೀಶ ವಿಜಯ ಇದುವಿರ ಕಾವ್ಯ. ಆಗಿನ ಕಾಲದಲ್ಲಿ ವಾದಿರಾಜರು ಪುಣ್ಯಪಟ್ಟಣ ಅಂತ, ಇವತ್ತಿನ ಪೂನಾ ಏನಿದೆ ಆಗಿನ ಕಾಲದಲ್ಲಿ ಅದಕ್ಕೆ ಪುಣ್ಯಪಟ್ಟಣ ಅಂತ ಕರೀತಿದ್ರು. ವಾದಿರಾಜರು ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಜನ ಶಿಷ್ಯರಿಂದ ಕುಡಿಕೊಂಡು ಆ ಊರಿಗೆ ಬಂದ್ರಂತೆ. ಪುಣ್ಯಪಟ್ಟಣಕ್ಕೆ ಬಂದರೆ ಅವತ್ತಲ್ಲಿ ಒಂದು ದೊಡ್ಡ ಮೆರವಣಿಗೆ, ಸ್ವಾಮಿಗಳಿಗೆ ಅಡ್ಡಲಾಗಿ ಮೆರವಣಿಗೆ ಬರ್ತಿತ್ತು. ಆನೆ ಮೇಲೆ ಅಂಬಾರಿ, ಅದಕ್ಕೆ ಅನೇಕ ರಾಜ ಮರ್ಯಾದೆಗಳು. ವಾದಿರಾಜರು ಕೇಳಿದ್ರು ಇದೇನು ಅಂತ. ಶಿಷ್ಯ ಹೋಗಿ ವಿಚಾರಣೆ ಮಾಡಿ ಬಂದು ಹೇಳ್ದ, ಈ ಊರಿನಲ್ಲಿ ದೊಡ್ಡ ಒಬ್ಬ ವಿದ್ವಾಂಸ ಇದ್ದಾನೆ ಕವಿ, ಅವನು ಬರೆದ ಒಂದು ಗ್ರಂಥಕ್ಕೆ ಈ ಊರಿನ ಪೇಶ್ವೆ ಮಹಾರಾಜರು ಅದಕ್ಕೆ ಮನ್ನಣೆ ಕೊಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ವಾದಿರಾಜರಂದರು ಯಾವ ಗ್ರಂಥ ಅದು ಅಂತ. ಆಗ ಆ ಗ್ರಂಥವನ್ನು ಕೇಳಿದಾಗ ಹೇಳಿದ್ದಾರೆ, ಅಲ್ಲಿರ್ತಕ್ಕಂಥ ಶಿಶು ಒಬ್ಬ ಮಾಘ ಅಂತ ಕವಿ, ಮಹಾನ್ ಕವಿ ಅವನು. ಹಿಂದಿನ ಕಾಲದ ಕಾಳಿದಾಸ, ದಂಡಿ, ಭಾರವಿ ಇವರು ಯಾರು ಇವನ ಮುಂದೆ ಅಲ್ಲ. ಹಿಂದೆ ಭೋಜರಾಜ ಅಂತ, ಅವನ ಆಸ್ಥಾನದಲ್ಲಿ 8 ಕವಿಗಳು, ಅಷ್ಟ ದಿಗ್ಗಜಗಳಿದ್ದಾಗ ಆ 8 ಮಧ್ಯದಲ್ಲಿ ಪ್ರಚಂಡರು 3, ಅದು ಕಾಳಿದಾಸ, ಇನ್ನೊಬ್ಬ ದಂಡಿ, ಇನ್ನೊಬ್ಬ ಭಾರವಿ. ಆ 3 ಅರ್ಧ ಕುಡಿಯೋಟ್ಟು ದೊಡ್ಡ ಪಂಡಿತ ಯಾರಂದ್ರೆ ಈ ಮಾಘ. ಮಾಘ ಅನ್ನುವ ಕವಿ ಆ ಪುಣ್ಯಪಟ್ಟಣದ ರಾಜನ ಆಸ್ಥಾನದಲ್ಲಿದ್ದವ. ಅವನು ಬರೆದಂತಹ ಒಂದು ಕಾವ್ಯ ಅಂದರೆ ಶಿಶುಪಾಲ ವಧ ಅಂತ. ಆ ಶಿಶುಪಾಲ ವಧ ಇವತ್ತಿಗೂ ಇದೆ, ಪಾಠಕ್ರಮದಲ್ಲಿದೆ, ಕೆಲವ್ರಿಗೆ ಆ ಪಾಠನೂ ಹೇಳಿಕೊಡ್ತಾರೆ, ಇರಲಿ. ಅಂತಹ ಒಂದು ಕವಿತ, ಅದನ್ನಿಟ್ಟು ಮೆರವಣಿಗೆ ಮಾಡ್ತಾ ಇದ್ದಾರೆ. ವಾದಿರಾಜರಿಗೆ ಅನ್ನಿಸ್ತು ಶಿಶುಪಾಲ ವಧ ಎಷ್ಟು ಅಮಂಗಳ ಹೆಸರು, ಇಂಥದ್ದಕ್ಕೆ ಮಂಗಳ ಮಾಡ್ತಾ ಇದ್ದಾರೆ ಅಂಥೇಳಿ ರಾಜರು ಹೇಳಿದ್ರಂತೆ. ನಮ್ಮಲ್ಲಿ ಇದಕ್ಕಿಂತಲೂ ಉತ್ತಮವಾದ ಗ್ರಂಥ, ಕಾವ್ಯ ಗ್ರಂಥ ಇದೆ. ಆ ಗ್ರಂಥವನ್ನು ಪರಾಮರ್ಶೆ ಮಾಡಿ ಎರಡನ್ನೂ ಕೂಡ ಅವಲೋಕನ ಮಾಡಿ ಆ ಎರಡರ ಮಧ್ಯದಲ್ಲಿ ಯಾವುದು ದೊಡ್ಡದು ಅಂತ ಕವಿ ಮಂಡಳಿಗೆ ಅನಿಸತ್ತೆ, ಎಲ್ಲ ಜ್ಞಾನಿ ಮಂಡಳಿಗೆ ಅನಿಸತ್ತೆ, ಅದಕ್ಕೆ ಮೆರವಣಿಗೆ ಮಾಡ್ವಂತೀರಿ, ಈ ಮೆರವಣಿಗೆ ಇಲ್ಲೇ ನಿಲ್ಲಿಸ್ರಿ ಅಂದರು. ಮತ್ತು ರಾಜ ಆಯಿತು ಅಂತ ಒಪ್ಪಿದ. ರಾಜರಂದರು ನಮ್ಮದು ದೂರದ ಊರು ಉಡುಪಿ, ಅಲ್ಲಿಂದ ಬರಬೇಕು ಅಂಥೇಳಿ 15 ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 15 ಕಾಲಾವಕಾಶ ತೆಗೆದುಕೊಂಡು ಆಗಿನ್ನೂ ಯಾವ ಗ್ರಂಥಗಿಂತ ಇರಲಿಲ್ಲ. ವಾದಿರಾಜರು ನಿತ್ಯದಲ್ಲಿ ದೇವರಿಗೆ ಅರ್ಚನೆ ಮಾಡಿ ಆ ಭಗವಂತನಿಗೆ ಅರ್ಪಿತವಾದ ಗಂಧವನ್ನು ಕೈಯಲ್ಲಿ ಹಾಕ್ಕೊಂಡು ಆ ಗಂಧವನ್ನು ಹೀಗೆ ಮಾಡಿಕೊಂಡು ಹಚ್ಕೋಬೇಕಲ್ಲ. ಈ 12 ನಾಮ ಹಚ್ಕೊಳ್ಳೋದ್ರೊಳಗೆ ಒಂದು ಸರ್ಗ ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡಿಬಿಡ್ತಿದ್ರಂತೆ. ರಚನೆ ಆಗೇನಿಲ್ಲ, ಇನ್ನೂ ಪುಸ್ತಕ ಇಲ್ಲ, ಏನಿಲ್ಲ, ಹೇಳಿದ್ರೆ ಬರ್ಕೊಳ್ಳೋದು ಕಷ್ಟ, ಮತ್ತೆ ನೆನಪಲ್ಲಿಟ್ಕೊಂಡು ಮತ್ತೆ ಹೇಳಬೇಕು, ಭಾಳ ಕಷ್ಟ. ವಾದಿರಾಜರಂಥವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಒಂದೊಂದು ಸರ್ಗದಲ್ಲಿ 50 ಮಿಕ್ಕ ಶ್ಲೋಕಗಳಿದೆ. 50 ಶ್ಲೋಕಗಳ ಕಂಪೋಸನ್ನು 12 ನಾಮ ಹಚ್ಚಿಕೊಳ್ಳೋದ್ರೊಳಗೆ ಅವರು ಮಾಡ್ತಿದ್ರು. ಹೀಗೆ ಮಾಡಿ 19 ಸರ್ಗ ಮಾಡಿ ರಾಜನಿಗೆ ಕೊಟ್ಟಿದ್ದಾರೆ. ಮಾಗನೇ ಮೊದಲಾದ ಎಲ್ಲ ಕವಿಗಳು ಆ ಕವಿತೆಯನ್ನು ಇಟ್ಕೊಂಡು ನೋಡಿದ್ದಾರಂತೆ. ನೋಡಿ ರಾಜ ದೊಡ್ಡ ವಿದ್ವಾಂಸ, ಅವನು ಮಾಘನ ಕಾವ್ಯವನ್ನು ನೋಡಿದ, ವಾದಿರಾಜರ ರುಕ್ಮಿಣೀಶ ವಿಜಯವನ್ನು ನೋಡಿ ಅವನ ಬಾಯಲ್ಲಿ ಒಂದು ದೊಡ್ಡ ಉದ್ಗಾರ ಬಂತಂತೆ. ಅವನ ಬಾಯಲ್ಲಿ ಅವನ ಅರಿವಿಲ್ಲದೆ ಅವನ ಬಾಯಿಂದ ಬಂದ ಉದ್ಗಾರ. ಹಿಂದೆಲ್ಲ ಉಪಮಾ ಕಾಳಿದಾಸಶ್ಚ ಭಾರವೇ ರಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣ ಅಂತ. ಉಪಮಾನ ಉಪಮೇಯ ಒಂದು ಉದಾಹರಣೆ ಕೊಡಬೇಕು, ಒಂದು ಹೋಲಿಕೆ ಕೊಡಬೇಕು ಅಂದರೆ ಹೋಲಿಕೆ ಕೊಡೋದ್ರೊಳಗೆ ಎತ್ತಿದ ಕೈ ಕಾಳಿದಾಸ. ಒಂದು ಶಬ್ದ ಪ್ರಯೋಗ ಮಾಡಬೇಕು, ಒಂದು ಶಬ್ದಕ್ಕೆ 100 ಅರ್ಥ ಬರುವಂಥ ಒಂದೇ ಶಬ್ದ, ಹಾಗೆ ಪ್ರಯೋಗ ಮಾಡೋದ್ರಲ್ಲಿ ಭಾರವಿ. ಆಮೇಲೆ ಪದಗಳ ಒಂದೇ ರೀತಿ ಪದಗಳು, ಅದೇ ಪದ ಬರಬೇಕು, ಹಾಗೆ ಪದಲಾಲಿತ್ಯವನ್ನು ಮಾಡೋದ್ರೊಳಗೆ ದಂಡಿ.
ಈ ಮೂರು ಜನ ಪ್ರಸಿದ್ಧರು. ಒಬ್ಬೊಬ್ಬರು ಒಂದೊಂದಕ್ಕೆ ಪ್ರಸಿದ್ಧರಾದರೆ ಮಾಘ ಕವಿಯಲ್ಲಿ ಎಲ್ಲ ಗುಣ ಇತ್ತಂತೆ. ಈ ಮೂರು ಜನ ಸೇರಿ ಒಂದು ವ್ಯಕ್ತಿ ಆಗೋದಾದರೆ ಅದು ಮಾಘ ಆಗಿದ್ದಂತೆ. ಆ ಮಾಘ ಇಷ್ಟು ದೊಡ್ಡ ಕವಿ, ಅವನು ಬರೆದ ಗ್ರಂಥ ಶಿಶುಪಾಲವದ, ಅದನ್ನು ಓದಿದ ಮೇಲೆ ನಂತರದಲ್ಲಿ ವಾದಿರಾಜರ ರುಕ್ಮಿಣೀಶ ವಿಜಯವನ್ನು ಓದಿ ಆ ರಾಜ ಅಂತಾನೆ, ಉದಿತೇ ವಾದಿರಾಜೇ, ಉದಿತೇ ವಾದಿರಾಜೇ ಕೊಚಮಾಗ ಕೊಚಬಾರವಿ ಇನ್ನಂತ. ವಾದಿರಾಜರು ಅನ್ನೋರು ಸೂರ್ಯ. ಈ ಕವಿತಾ ಲೋಕದ ಒಳಗೆ ಕವಿಗಳ ಮಧ್ಯದಲ್ಲಿ ಸೂರ್ಯ ಯಾರು ಅಂದರೆ ವಾದಿರಾಜರು ಅನ್ನುವ ಸೂರ್ಯ. ಈ ಸಣ್ಣ ಪುಟ್ಟ ನಕ್ಷತ್ರ ಸ್ಟಾರ್ ಅದು ಯಾರಂದರೆ ಬಾರವಿ, ದಂಡಿ, ಮಾಘ ಇವೆಲ್ಲ ಮಿಣುಕ್ ಮಿಣುಕ್ ಅನ್ನುವ ಸ್ಟಾರ್ ಅಷ್ಟೇ. ಇವೇನಿದ್ರು ರಾತ್ರಿ ಅಷ್ಟೇ ಇದ್ರ ಮಿಣುಕು. ಆದರೆ ಸೂರ್ಯ ಬಂದ ಅಂದರೆ ಈ ಸಣ್ಣ ಪುಟ್ಟ ಸ್ಟಾರ್ಗೆ ವ್ಯಾಲ್ಯೂನೇ ಇಲ್ಲ. ನಕ್ಷತ್ರಗಳೆಲ್ಲರೂ ಕಾಣುತ್ತಾ ಆಕಾಶದಲ್ಲಿ, ಸೂರ್ಯ ಬರುವ ತನಕ ಮಾತ್ರ ಇವರೆಲ್ಲರಿಗೆ ಬೆಲೆ. ಸೂರ್ಯ ಯಾರು ಈ ಕವಿತಾ ಪ್ರಪಂಚದಲ್ಲಿ, ಕವಿತಾ ಆಕಾಶದ ಒಳಗೆ? ಇವರೆಲ್ಲ ನಕ್ಷತ್ರಗಳಾದರೆ ವಾದಿರಾಜರು ಎನ್ನುವಂತಹ ಸೂರ್ಯ ಉದಯ ಆದಾಗ ಯಾವ ದಂಡಿ ಇಲ್ಲ, ಯಾವ ಭಾರವಿ ಇಲ್ಲ, ಮಾಘ ಇಲ್ಲ, ಎಲ್ಲರನ್ನೂ ಏಕಾಪೋಷಣ ಮಾಡಿದವರು ನಮ್ಮ ವಾದಿರಾಜ ಶ್ರೀಮಚ್ಚರಣರು ಅವರ ಕವಿತಾ ಆಗಿರತಕ್ಕಂತಹ ರುಕ್ಮಿಣೀಶ ವಿಜಯದ ಒಳಗೆ. ಇಂಥ ಅತ್ಯದ್ಭುತವಾದ ಸಾವಿರಕ್ಕೂ ಮಿಕ್ಕ ಶ್ಲೋಕಗಳು, ಅಷ್ಟು ಶ್ಲೋಕಗಳಿಂದ ಕೃಷ್ಣನ ದಶಮಸ್ಕಂದದ ಕಥೆ. ನೀ ಇಡೀ ದಶಮಸ್ಕಂದ ಓದಿದರೆ ನಮಗೆ ಅಷ್ಟೊಂದು ಕಥೆ ಸಿಗೋದೇ ಇಲ್ಲ. ಆದರೆ ವ್ಯಾಸರ, ವೇದವ್ಯಾಸ ದೇವರ ಭಾವನೆಯನ್ನು ಬಲ್ಲವರಾಗಿ ಭಗವಂತನ ಕಥೆಯನ್ನು ಹಿರಿದು ಮಾಡಿದಂತಹ ಗೌರವ ನಮ್ಮ ವಾದಿರಾಜ ಶ್ರೀಮಚ್ಚರಣರಿಗೆ. ವಾದಿರಾಜರು ಅತ್ಯದ್ಭುತವಾದ ರುಕ್ಮಿಣೀಶ ವಿಜಯವನ್ನು ತನ್ಮೂಲಕವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ವಾದಿರಾಜರ ಕಾಲಕ್ಕೆ ಈ ಮಧ್ವಾಚಾರ್ಯರೇನು ಉಡುಪಿ ಕೃಷ್ಣನ ಪ್ರತಿಷ್ಠೆ ಮಾಡಿ ಎರಡೆರಡು ತಿಂಗಳು ಒಬ್ಬರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರು. ರಾಜರು ಅದನ್ನು ತಪ್ಪಿಸಿ ಸಂಚಾರ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿ ಅದನ್ನು ಎರಡೆರಡು ವರ್ಷಕ್ಕೆ ಉಭಯ ಪೀಠಗಳನ್ನು ಮಾಡಿ, ದ್ವಂದ್ವ ಪೀಠಗಳು ಅಂತ ಮಾಡಿ ಎರಡು ತಿಂಗಳಿಂದ ಎರಡು ವರ್ಷಕ್ಕೆ ಬದಲಾವಣೆ ಮಾಡಿ ಒಂದು ಉತ್ತಮವಾದ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ವಾದಿರಾಜರ ಒಂದು ಗ್ರಂಥ ಮಹಾಭಾರತಕ್ಕೆ ಬರೆದಂತಹ ಲಕ್ಷಾಲಂಕಾರ. ವಾದಿರಾಜ ಶ್ರೀಮಚ್ಚರಣರ ತಾಯಿ, ಅವರು ವಾದಿರಾಜರು ಹುಟ್ಟುವ ಮುನ್ನ ಅವರಿಗೆ ಮಕ್ಕಳಾಗಿರಲಿಲ್ಲ, ಇನ್ನು ವಯಸ್ಸಾಗ್ತಾ ಬಂದಿತ್ತು. ತಿರುಪತಿಯ ತಿಮ್ಮಪ್ಪನ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ರಂತೆ, ಭಗವಂತ ನನ್ನ ಹೊಟ್ಟೆಯಲ್ಲಿ ಒಂದು ಒಳ್ಳೆ ಗಂಡು ಕೂಸಾದರೆ ನಿನಗೊಂದು ಲಕ್ಷ ಆಭರಣ ಮಾಡಿಸಿ ಹಾಕ್ತೇನೆ ಅಂತ. ಆಕೆ ಕುತ್ತಿಗೆಯಲ್ಲಿ ಒಂದು ಗ್ರಾಮ್ ಚೈನೂ ಇಲ್ಲ. ಕೆಲವ್ರಿಗೇನಂದರೆ ದೇವ್ರ ಹತ್ರ ಹೋದರೂ ಏನೋ ಒಂದು ಅಂದ್ಕೊಂಡ್ಬಿಡೋದು. ತಿಮ್ಮಪ್ಪನಿಗೆ ಅಂದ್ರಂತೆ, ನನಗೆ ಒಳ್ಳೆ ಒಂದು ಗಂಡು ಕೂಸಾದರೆ ನಿನಗೊಂದು ಲಕ್ಷ ಆಭರಣ ಮಾಡಿಸ್ತೀನಿ ಅಂತ. ಅದಕ್ಕೆ ದೇವರು ಭಾಳ ಖುಷಿಯಾಯಿತು ಅವನಿಗೂ. ಅಂತೂ ಒಂದು ಲಕ್ಷ ಆಭರಣ ಬರೋದಾದರೆ ನನ್ನಲ್ಲೇ ಲಕ್ಷ ಇರುವ ಜೀವನನ್ನೇ ಕೊಡೋಣ ಅಂಥೇಳಿ ವಾದಿರಾಜರಂಥ ಮಹಾನುಭಾವರನ್ನು ಆ ತಾಯಿ ಕೊಟ್ಟ. ಆ ತಾಯಿ ನೋಡಿದ್ಲು, ಆ ಮಗು 8 ವಯಸ್ಸಿಗೆ ಸ್ವಾಮಿಗಳಾಗ್ಬಿಡ್ತು. ಎಲ್ಲೋ ITBTಲಿ ಸೇರಿ ದುಡ್ಡುಗಿಡ್ ತಂದಿದ್ರೆ ಕಡೆಗೆ ಒಂದು ಕಂಠಿ ಸರನಾರು ಮಾಡಿಸಿ ತಿಮ್ಮಪ್ಪನ ಹುಂಡಿಗೆ ಹಾಕ್ಬೋದಿತ್ತು. ಈ ಮಗು ಮುಂಜಿ ಆಗಿದ್ದೇ ತಡ ಸ್ವಾಮಿಗಳಾಗಿ ಕೂತ್ಮೇಲೆ ಎಲ್ಲಿ ಯಾರಿಗೇನು ಕೊಡೋದು, ಏನು ಕತೆ? ಕಡೆಗೆ ಅಜ್ಜಿಗೂ ವಯಸ್ಸಾಯಿತು, ಸ್ವಾಮಿಗಳಿಗೂ 60-70 ಆಗಿತ್ತು. ಆಗ ಅಜ್ಜಿ ಮೆತ್ತಗೆ ಹೋಗಿ ವಾದಿರಾಜರಿಗೆ ಹೇಳ್ತಂತೆ, ಇಲ್ಲಪ್ಪ ನೀನು ಹುಟ್ಟೋಕೆ ಮುಂಚೆ ನಾನು ಹೀಗೆ ಹರಿಸ್ಕೊಂಡಿದ್ದೆ ಅಂತ. ವಾದಿರಾಜರಂದ್ರೆ, ಅಷ್ಟೇ ಅಮ್ಮ, ಅದು ಯಾಕೆ ಯೋಚನೆ ಮಾಡ್ತೀಯ, ಮಾಡ್ಸಾಕ್ತೀನಿ ಬಿಡು ಅಂದರು. ಅವ ಅಜ್ಜಿಗೆ ಖುಷಿ, ಮಗ ಹೇಳಿದ ಮೇಲೆ ಮಾಡೇ ಮಾಡ್ತಾನೆ ಅಂತ. ಭಗವಂತನಿಗೆ ಲಕ್ಷಾಭರಣ, ಈಗ ಆಲ್ರೆಡಿ ಆ ಭಗವಂತನ ಹತ್ರ ಲಕ್ಷ ಲಕ್ಷ ಆಭರಣಗಳಿದ್ದೇ ಇದೆ. ನಾನು ಬೇರೆ ಆಭರಣ ಕೊಟ್ಟರೆ ಅದು ಭಾರ, ಆಭರಣಕ್ಕಿಂತಲೂ ಅವನು ಮೆಚ್ಚುವಂಥ ಇನ್ನೂ ಉತ್ತಮವಾದ ಆಭರಣ ಕೊಡೋಣ ಅಂಥೇಳಿ ವೇದವ್ಯಾಸ ದೇವರಿಂದ ರಚಿತವಾದಂತಹ ಮಹಾಭಾರತ, ಅದರಲ್ಲಿ ಲಕ್ಷ ಪದಗಳು, ಅದಕ್ಕೆ ತಮ್ಮ ಮಾತಿನ ಆಭರಣವನ್ನು ಮಾಡಿ ಅದಕ್ಕೆಲ್ಲ ಅರ್ಥ ಬರೆದ್ರಂತ. ಅರ್ಥ ಬರೆದು ಭಗವಂತನ ಮುಂದೆ ಇಟ್ಟಾಗ ಭಗವಂತ ಅವರಿಗೆ ಸೂಚನೆ ಮಾಡಿದ್ದಾನೆ, ಕೋಟಿ ಆಭರಣ ಕೊಟ್ಟರೂ ಇಷ್ಟು ತೃಪ್ತಿ ಆಗೋಲ್ಲ, ನಂಗಷ್ಟು ತೃಪ್ತಿ ಆಯಿತು ಅಂತ. ನೀವು ಭಗವಂತನ ಮೈ ಮೇಲೆ ಎಷ್ಟು ಸಂಪತ್ತು ಹೇರಿದ್ದೀರಿ, ಅದು ದೇವರಿಗೆ ಬೇಡ, ದೇವರ ಹತ್ರ ಎಲ್ಲ ಇದೆಯಂತೆ. ದೇವರ ಹತ್ರ ಇಲ್ಲದ ಒಂದೇ ಐಟಮ್ ಯಾವುದಂದರೆ ಪ್ರೀತಿ ಇಲ್ಲಂತೆ ದೇವರ ಹತ್ರ. ಭಕ್ತಿ ಅವನ ಹತ್ರ ಇಲ್ವಂತೆ. ಭಕ್ತಿ ನಮ್ಮ ಹತ್ರ ಎಲ್ಲ ಕೇಳ್ತಾನಂತೆ, ಭಕ್ತಿ ಇದ್ರೆ ಕೊಡಿ, ಭಕ್ತಿ ಇದ್ರೆ ಕೊಡಿ, ಭಕ್ತಿ ಇದ್ರೆ ಕೊಡಿ ಅಂತ. ನಾವು ಏನು ಕೇಳ ಸ್ವಾಮಿ, ಏನು ಬೇಕಾದ್ರೂ ಕೇಳಿ ಕೊಡ್ತೀವಿ, ಭಕ್ತಿ ಒಂದು ಕೇಳಬೇಡ. ನಾವು ಅವನಿಗೆ ಬೇಕಿರೋದು ಭಕ್ತಿ, ನಮ್ಮ ಹತ್ರ ಇಲ್ಲದೆ ಇರೋದೇ ಭಕ್ತಿ.
ಆದ್ದರಿಂದ ದೇವರಿಗೆ ಭಕ್ತಿ ಒಂದೇ ಬೇಕು. ಆ ಭಕ್ತಿ ಬರಬೇಕಾದ್ರೆ ದೇವರಲ್ಲಿ ಅವನ ಮಹಾತ್ಮೆಯನ್ನು ಚೆನ್ನಾಗಿ ಕೇಳಬೇಕು. ಭಕ್ತಿ ಅಂದ್ರೆ ಇನ್ನೇನಿಲ್ಲ, ದೇವರನ್ನು ಕಂಡಾಗ ತಲೆ ಬಗ್ಗಿಸ್ಬೇಕು. ಬಗ್ಗಿಸ್ತೀವಲ್ಲ ಆಚಾರ್ಯ, ಇಲ್ಲ ನೀವು ನಾವು ಬಗ್ಸೋದು ಯಾಕೆ ಗೊತ್ತಾ, ಬಗ್ಸಿ ಬಗ್ಸಿ ಅಭ್ಯಾಸ ಆಗಿರೋದ್ರಿಂದ ಬಗ್ಗಿಸ್ತೀವಿ. ಯಾವಾಗ ದೇವಸ್ಥಾನಕ್ಕೆ ಹೋದರೂ ತಲೆ ಪ್ರಾಕ್ಟೀಸ್ ಆಗಿದೆ ಬಗ್ಗಿಸ್ತೀವಿ. ಹೀಗೆ ಬಗ್ಬಾರ್ದು, ಅದು ಭಾರದಿಂದ ಬಗ್ಬೇಕಂತ, ಭಾರ ಆಗಿ ಬಗ್ಬೇಕು. ಈಗ ನೋಡಿ ಬಾಳೆ ಮರ ಎಲ್ಲ ಹಾಕಿದ ತಕ್ಷಣ ಬಗ್ಗಲ್ಲ, ಅದು ಯಾವಾಗ ಬಗ್ಗತ್ತೆ ಅಂದರೆ ಗೊನೆ, ಬಾಳೆ ಗೊನೆ ಆದಾಗ ಹೀಗೆ ಬಗ್ಗತ್ತಂತ. ಹಾಗೆ ನಿಮ್ಮ ತಲೆಯಲ್ಲಿ ಭಗವಂತನ ತತ್ವಜ್ಞಾನವನ್ನು ತುಂಬಿಕೊಂಡು ಬಗ್ಗಿದಾಗ ಅದನ್ನು ಭಕ್ತಿ ಅಂತ ಕರೀತಾರೆಯೇ ವಿನಃ ಬೈ ಪ್ರಾಕ್ಟೀಸ್ ಡೈಲಿ ಮಾಡಿದ ಹಾಗೆ ಅದು ಪ್ರಯೋಜನ ಇಲ್ಲಂತ. ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ ಅಂತಾರೆ. ಸುಮ್ಮನೆ ತಿರುಗಿದ್ವಿ, ಅದು ಯಾವಾಗಲೂ ಮಾಡಿ ಅಭ್ಯಾಸ ನಮಗೆ. ಮಠ ಅಂತಂದರೆ ಒಂದು ರೌಂಡ್ ಹೊಡಿಬೇಕು, ಒಂದು ನಮಸ್ಕಾರ ಮಾಡಿ, ಇದು ಅಭ್ಯಾಸ. ಇದು ನೀವು ಭಕ್ತಿ ಭಾರದಿಂದ ಬಿದ್ದದ್ದಲ್ಲ. ಒಬ್ಬನಿಗೆ ಹೊರಲಾಗದಷ್ಟು ಬೆನ್ನಿನ ಮೇಲೆ ಭಾರ ಹಾಕಿದ್ರೆ ಆ ಭಾರ ತಡಿಲಿಕ್ಕಾಗದೆ ಅವನು ಕೆಳಗೆ ಬೀಳ್ತಾನಲ್ಲ, ಹಾಗೆ ದೇವರ ಜ್ಞಾನ ಅದು ತಿಳಿದು ತಿಳಿದು ಭಾರದಿಂದ ತಲೆ ನಿಲ್ಲಿಕ್ಕಾಗದೆ ದೇವರನ್ನು ಕಂಡ ತಕ್ಷಣ ಆ ಭಾಗವತದಲ್ಲಿ ಭಾರತದಲ್ಲಿ ರಾಮಾಯಣದಲ್ಲಿ ವರ್ಣನೆ ಮಾಡಿದ್ದವನು ಇವನ ಅಂತ ತಿಳಿದು ತಲೆ ಬಗ್ಗಿಬಿಡ್ಬೇಕು. ಅದು ಈಗ ಬಗ್ಗಲ್ಲ ನಮ್ಗೆ, ಯಾರಿಗೂ ಈಗ ಬಗ್ಗಲ್ಲ. ಅದು ತುಂಬ ಪಕ್ವ ಆಗಬೇಕು, ತುಂಬ ಪಕ್ವ ಆದವರಿಗೆ ಮಾತ್ರ ಹಾಗೆ ಬಗ್ಗತ್ತಂತ. ಹಾಗೆ ಬಗ್ಗಬೇಕಾದ್ರೆ ಬಹುಜನ್ಮಗಳ ಸಾಧನೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಗವಂತನಲ್ಲಿ ಭಕ್ತಿ ಬರಬೇಕಾದ್ರೆ ಜ್ಞಾನ ಕಾರಣ, ಜ್ಞಾನಕ್ಕೆ ಕಾರಣೀಭೂತವಾದಂತಹ ಲಕ್ಷ ಶಬ್ದಗಳು ಅದಕ್ಕೆ ವ್ಯಾಖ್ಯಾನ ಮಾಡಿ ಲಕ್ಷಾಲಂಕಾರ ಅಂತ ವೇದವ್ಯಾಸ ದೇವರ ಗ್ರಂಥಗಳಿಗೆ ನೇರವಾದ ವ್ಯಾಖ್ಯಾನ ಮಾಡಿದ್ದಾರೆ ವಾದಿರಾಜ ಶ್ರೀಮಚ್ಚರಣರು. ಮಹಾಭಾರತಕ್ಕೆ ಲಕ್ಷಾಲಂಕಾರ ಎಂಬುದಾಗಿ ಇವರ ಮತ್ತೊಂದು ವಿಶಿಷ್ಟ ಸಾಧನೆ ಅಂದರೆ ಇವರು ವೇದವೇದ್ಯರು ಅಂತ ಅವರಿಗೆ ಆಶ್ರಮ ಕೊಟ್ಟಿದ್ದರು. ತಮ್ಮ ತರುವಾಯ ವೇದವೇದ್ಯರು ಅಂತ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟಿದ್ದರು. ವಾದಿರಾಜರು 4 ಬಾರಿ ಆ 8 ಮಠಕ್ಕೆ ಬರುವ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ವಾದಿರಾಜರು 4 ಸತಿ ಪರ್ಯಾಯ ಮಾಡಿದ್ರು. 5ನೇ ಸತಿ ಪರ್ಯಾಯ ಬರುವಾಗ ಶಿಷ್ಯರಿಗೆ 70 ಆಗೋಗ್ಬಿಟ್ಟಿತ್ತಂತೆ. ಈ ಶಿಷ್ಯರಿನ್ನಿರೋದು ಕಟ್ಟ, ನಾವು ಬೇಕಾದ್ರಿದ್ದರೂ ಇರ್ಬೋದು ಇನ್ನೊಂದು ಪರ್ಯಾಯಕ್ಕೆ ಅಂಥೇಳಿ ವಾದಿರಾಜರು 5ನೇ ಪರ್ಯಾಯವನ್ನು ತಮಗೆ ಬಂದಾಗ ತಾವು ಸೋದಾ ಕ್ಷೇತ್ರದಲ್ಲಿ ತ್ರಿವಿಕ್ರಮರ ಬಳಿ ಅಲ್ಲೇ ಪರ್ಯಾಯಕ್ಕೆ ಕುಳಿತು ತಮ್ಮ ಶಿಷ್ಯರಾಗಿರ್ತಕ್ಕಂಥ ವೇದವೇದ್ಯರನ್ನು ಉಡುಪಿಯ ಪರ್ಯಾಯದಲ್ಲಿ ಕೂಡಿಸಿದಂತಹ ಅತ್ಯುತ್ತಮವಾದ ಸಾಧನೆ. ಅವರಿಗೆ ವೇದವೇದ್ಯರಿಗೆ ತುಂಬ ವೃದ್ಧಾಪ್ಯ ಬಂತು, ಹೀಗಾಗಿ ಅವ್ರಿಗೊಂದು ಪರ್ಯಾಯ ಬಿಟ್ಟುಕೊಟ್ಟು ಉಡುಪಿಯ ಪ್ರತಿರೂಪ ಸೋದೆಯ ತ್ರಿವಿಕ್ರಮ ದೇವಾಲಯದ ಒಳಗೆ ಅಲ್ಲಿ ಹೇಗೆ ಮಧ್ವ ಸರೋವರ ಇದೆ ಇಲ್ಲಿ ಹಾಗೆ ಒಂದು ಧವಲಗಂಗಾ ಅಂತ ಮಾಡಿದ್ರು. ಅಲ್ಲಿ ಕೃಷ್ಣ ಇರುವ ಹಾಗೆ ಬದರಿಯಿಂದ ತರಿಸಿದಂಥ ತ್ರಿವಿಕ್ರಮ ದೇವರು ಅಲ್ಲೆಲ್ಲ ಮಾಡಿರ್ತಕ್ಕಂಥದ್ದು ಅಪೂರ್ವ ಶಿಷ್ಯ ವಾತ್ಸಲ್ಯ ವಾದಿರಾಜ ಶ್ರೀಮಚ್ಚರಣರಿಗೆ ಅದನ್ನು ತೋರಿಸ್ತಾ ಇದ್ದಾರೆ. ಇವತ್ತು ರಾಯರ ಅನೇಕ ಮಹಿಮೆಗಳನ್ನು ನಾವು ಕೇಳ್ತೀವಿ. ರಾಯರಿಗಿಂತಲೂ ಮೊದಲೇ ಸಾತ್ವಿಕವಾದ ಅನೇಕ ತಪಶಕ್ತಿಯ ಮಹಿಮೆಗಳನ್ನು ತೋರಿಸಿದ ಮಹಾನುಭಾವರು ವಾದಿರಾಜ ಶ್ರೀಮಚ್ಚರಣರು. ವಾದಿರಾಜ ಶ್ರೀಮಚ್ಚರಣ ಮತ್ತೊಂದು ಒಂದು ವಿಶೇಷ ಅಂದರೆ ಅವರು ಕೂಡ ಸಶರೀರರಾಗೇ ಬೃಂದಾವನ ಪ್ರವೇಶ ಮಾಡಿರತಕ್ಕಂಥದ್ದು. 4 ವೃಂದಾವನ ಪಂಚ ವೃಂದಾವನಗಳನ್ನು ಮಾಡಿಕೊಂಡು 4 ವೃಂದಾವನದ ಒಳಗೆ ಏನು ವೈಕುಂಠದಲ್ಲಿ ಹೇಗಿದ್ದಾರೋ ಹಾಗೆ ಎಲ್ಲರನ್ನೂ ಕೂಡ ಅಲ್ಲಿ ಕರೆಸಿ ಕೂಡಿಸಿ ದೇವತೆಗಳನ್ನೆಲ್ಲ ಕೂಡಿಸಿ ಮಧ್ಯದ ವೃಂದಾವನದಲ್ಲಿ ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿರ್ತಕ್ಕಂಥ ಹಿರಿಮೆ ನಮಗೆಲ್ಲ ಗೊತ್ತಿರೋದು. ರಾಯರೊಬ್ಬರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಆ ವೃಂದಾವನ ಪ್ರವೇಶ ಅವರೊಬ್ಬರಾದರೆ ಅವರಿಗಿಂತಲೂ ಮೊದಲೇ ಪೂರ್ವದಲ್ಲಿಯೇ 120 ವರ್ಷ ಆದಾಗ ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದ ಹಿರಿಮೆ ವಾದಿರಾಜ ಶ್ರೀಮಚ್ಚರಣರಿಗೆ ಆಗಿರ್ತಕ್ಕಂಥದ್ದು. ಇವ್ರ ಕಾಲದಲ್ಲಿ ಮತ್ತಿನ್ನೊಂದು ದೊಡ್ಡ ಮಹಿಮಾ ವಾದಿರಾಜರು ಅಂದರೆ ಸ್ವರ್ಣಕಾರರು ಚಿನ್ನ ಬೆಳ್ಳಿ ಮಾಡುವಂಥವರಿಗೆ ಕೋಟೇಶ್ವರದವರಿಗೆ ಅನುಗ್ರಹ ಮಾಡಿ ಅವರಿಗೆಲ್ಲ ಮುದ್ರಾಧರಣೆ ಮಾಡಿರ್ತಕ್ಕಂಥ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಒಳ್ಳೆ ವಿಶಾಲ ದೃಷ್ಟಿ, ಯಾರು ಬೇಕಾದರೂ ಮಧ್ವಾಚಾರ್ಯರ ಮತದ ಅನುಯಾಯಿಗಳಾಗ್ಬೋದು. ಮಾನವರಿಗೆಲ್ಲ ಮುಕ್ತ ಅವಕಾಶ ಮಧ್ವಾಚಾರ್ಯರ ಭಕ್ತರಾಗಲಿಕ್ಕೆ. ಮಧ್ವಮತದ ತತ್ವವನ್ನು ಈ ಸಿದ್ಧಾಂತದ ಪದ್ಧತಿಯನ್ನು ಹಿಡಿಲಿಕ್ಕೆ ಯಾರು ಬೇಕಾದರೂ ಬರ್ಬೋದು, ಎಲ್ಲರಿಗಿದೆ, ಎಲ್ಲರಿಗೆ ಮುಕ್ತ ಅವಕಾಶ. ಈಗ ನೋಡಿ ಮನೆಯಲ್ಲಿ
ಅಡುಗೆ ಮಾಡೋ ಅಧಿಕಾರ ಮಾತ್ರ ಎಲ್ಲರಿಗಿಲ್ಲ, ಊಟಕ್ಕೆ ಎಲ್ಲರಿಗಿದೆಯಾ ಇಲ್ಲ. ಹಾಗೆ ಮೋಕ್ಷದಲ್ಲಿ ಆನಂದ ಭೋಜನ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ಯಾರ್ಯಾರು ಹೇಗಾಗಿರಬೇಕು, ಏನೇನು ಮಾಡಬೇಕು ಅವರವ್ರ ಕರ್ಮ. ವಿಹಿತ ಕರ್ಮವನ್ನು ಭಗವಂತನ ಆರಾಧನೆ ಅಂತ ವಿಷ್ಣು ದಾಸನಾಗಿ ವಿಷ್ಣು ಭಕ್ತನಾಗಿ ಭಗವಂತನನ್ನು ಈಶಾ ಅಂತ ನಂಬಿ ಅವ ಹೇಳಿದಂತೆ ಮಧ್ವಾಚಾರ್ಯರು ಹಾಕಿಕೊಟ್ಟ ಸತ್ ಸಿದ್ಧಾಂತದ ಪದ್ಧತಿಯಲ್ಲಿ ಬರೋದಾದರೆ ಎಲ್ಲರಿಗೆ ಮುಕ್ತ ಅವಕಾಶ ಅಂತ ಭಾವಿಬ್ರಹ್ಮರಾದ ವಾದಿರಾಜ ಶ್ರೀಮತ್ ಚರಣರು ಅವತ್ತೇ ಸ್ವರ್ಣಾಭರಣಕಾರರಾಗಿರ್ತಕ್ಕಂಥ ಚಿನ್ನ ಬೆಳ್ಳಿ ಆಚಾರ್ಯರಿಗೂ ಕೂಡ ಮುದ್ರಾಧಾರಣೆಯನ್ನು ಮಾಡಿದ್ದಾರೆ. ಇವರ ಸಮಕಾಲೀನರು ಮತ್ತೆ ನಿಮಗೆಲ್ಲ ತಿಳಿದ ಹಾಗೆ ವ್ಯಾಸರಾಜರು ಗುರುಸ್ಥಾನದಲ್ಲಿದ್ದವರು, ವಿಜಯೀಂದ್ರ ಸ್ವಾಮಿಗಳು ಸಹಾಧ್ಯಾಯಿಗಳು. ವಿಜಯೀಂದ್ರ ಸ್ವಾಮಿಗಳು ವಾದಿರಾಜರು ಒಟ್ಟೊಟ್ಟಿಗೆ ಕೂತು ಅಧ್ಯಯನ ಮಾಡಿದ ಮಹಾನುಭಾವರು. ಇವ್ರನ್ನ ಅವ್ರು ನೋಡಿದ್ದಾರೆ, ಅವ್ರು ನಿಮ್ಮನ್ನು ಎಂಥ ಜ್ಞಾನಿಗಳ ಪ್ರಪಂಚ ಅದು. ಆಗಿದ್ದವರೇ ಪುಣ್ಯಾತ್ಮರು. ನಾನು ಯಾವಾಗಲೂ ಹೇಳ್ತೀನಿ, ವ್ಯಾಸರಾಜರು 24 ಜನ ಸನ್ಯಾಸಿಗಳಿಗೆ ಪಾಠ ಹೇಳ್ತಿದ್ರಂತ. ಪ್ರತಿಯೊಬ್ಬ ಸ್ವಾಮಿಗಳು ಕೂಡ ಶಾಪಾನುಗ್ರಹ ಶಕ್ತರು, ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ. ಅವರ ಕಾಲಕ್ಕೆ ಈಗಿನ ರಾಯರ ಮಠ ಏನಿದೆ, ರಾಯರಿಗಿಂತಲೂ ತುಂಬ ಹಿಂದಿನವರು ಸುರೇಂದ್ರ ತೀರ್ಥರು ಅಂತ. ಅವರು ಇಡೀ ಭೂಮಂಡಲವನ್ನು ಉಪವಾಸದಲ್ಲಿ 3 ಪ್ರದಕ್ಷಿಣೆ ಮಾಡಿದವರು. ಇಡೀ ಬದ್ರಿಯಾತ್ರೆ ಯಶ್ಚಕಾರ ಉಪವಾಸೇನ 3 ಭೂ ಪ್ರದಕ್ಷಿಣಂ. ಉಪವಾಸದಲ್ಲಿ ನಾವು ಮನೇಲಿದ್ದಾಗ 2 ತೊಗೊಂಡ್ರು, ಹೊರಗೋದಾಗ ಯಾವ್ಯಾವಾಗ ಸಿಗುತ್ತೆ ತೊಗೋತಾನೆ ಇರ್ತೀವಿ, ತಿಂಡಿ ಕಾಫಿ ಅದೇನೋ ರೀ. ಮನೇಲಿದ್ದಾಗ ಹಸಿವಂತ ಆಗೋದೇ ಇಲ್ಲ. ಆದ್ರಾಯ್ತು ಹೋದ್ರಾಯ್ತು. ಮನೇಲಿ ಬೇಕಾದ ಠಾಲಿರುತ್ತೆ, ಡಿಕಾಕ್ಷನ್ ಇರುತ್ತೆ, ಸಕ್ಕರೆ ತುಂಬಿರುತ್ತೆ, ನಾವು ತಿನ್ನಲ್ಲ, ಶುಗರ್ ಬಂದಿರುತ್ತೆ, ಏನೋ ಒಟ್ಟು ಕುಡಿಯಲ್ಲ. ಆದರೆ ಬೀದಿಗೆಲ್ಲರೂ ಹೋದ್ರಿ ಅದೇನೋ ಹಪಾಪ್ತಾನ ಎಂದು ಕಂಡೇ ಇಲ್ವೇನೋ, ಕುಡ್ದೇ ಇಲ್ವೇನೋ ಅಂತ. ಅಂಥದ್ರಲ್ಲಿ ಸುರೇಂದ್ರ ತೀರ್ಥರು ಉಪವಾಸದಲ್ಲಿ 3 ಅಸೇತು ಹಿಮಾಚಲ ನಡ್ಕೊಂಡು ಹೋಗಿ ಯಾತ್ರೆ ಮಾಡಿದ್ದಾರೆ ಅಂದರೆ ಅವ್ರ ತಪಸ್ಸಿನ ಎಂಥ ದೊಡ್ಡವರು ಇರಬೇಡ. ಅಂಥ ತಪಸ್ವಿಗಳು ಮನಸಾ ಪೂಜಾ ದುರಂಧರರು. ಅವರು ಪೂಜೆ ಮಾಡಬೇಕಾದ್ರೆ ತುಳಸಿ ಬೇಕಂತಿಲ್ಲ, ಹೂ ಬೇಕಂತಿಲ್ಲ, ದೀಪ ಬೇಕಂತಿಲ್ಲ, ನೈವೇದ್ಯಕ್ಕೆ ತಂದಿಡಬೇಕಂತಿಲ್ಲ, ಏನಿಲ್ಲ. ಆದರೂ ಫಸ್ಟ್ ಕ್ಲಾಸ್ ಪೂಜೆ ಮಾಡೋರು. ಹೇಗೆ ಅಂದರೆ ಅವರು ಎಲ್ಲೆಲ್ಲಿ ಏನೇನು ಕಾಣೋದೋ ಅಲ್ಲಲ್ಲಲ್ಲಲ್ಲೇ ಕಳಿಸ್ಬಿಡೋರಂತೆ ದೇವ್ರಿಗೆ. ಎಲ್ಲಾದರೂ ತುಳಸಿ ಕಂಡ್ರೆ ಆ ತುಳಸಿ ಗಿಡದಲ್ಲೇ ಇರಬೇಕು, ದೇವ್ರಿಗೂ ಹೋಗಿರಬೇಕು, ಆ ಥರ ಮಾಡೋರು. ದೇವರಿಗೆ ತುಳಸಿ ಬಂತ ಅಂತ ದೇವ್ರನ್ನ ಕೇಳಿದ್ರೆ ಬಂತಪ್ಪ ಅಂದಿರಬೇಕು, ಗಿಡದಲ್ಲಿ ನೋಡಿದ್ರೆ ತುಳಸಿ ಇರಬೇಕು ಹಾಗಂತ. ಅದು ಹೇಗೆ ಮಾಡ್ತಾರೋ ಏನು ಕತ್ತೆಯೋ, ನಮ್ಮಲ್ಲಿ ತಮಗೆಲ್ಲಿರೋ ತುಳಸಿ ಎಲ್ಲ ಖಾಲಿಯಾಗಿರುತ್ತೆ, ದೇವ್ರ ಪಾದದ ಮೇಲೆ ಒಂದೂ ಇರಲ್ಲ, ಎಲ್ಲೋ ನೋಡ್ಕೊಂಡು ಎಲ್ಲೋ ಎಸ್ದಿರ್ತೀವಿ. ದೇವ್ರು ಬಂತ ಅಂದ್ರೆ ಇಲ್ಲೇ ಇಲ್ಲ ಅಂತಾನೆ, ಖಾಲಿಯಾಗಿರುತ್ತೆ ಹೋಗಿರಲ್ಲ ಅಲ್ವಾ. ಗೌರ್ಮೆಂಟಲ್ಲಿ ದುಡ್ಡು ಖಾಲಿಯಾಗಿರುತ್ತೆ, ರಸ್ತೆ ಆಗಿರುತ್ತಾ ಇಲ್ಲ, ಯಾಕೆಂದ್ರೆ ಮೋಸ. ನಮ್ಮದು ಅದೇ, ತಮಗೆಲ್ಲಿರೋ ಹೂವ ಖಾಲಿ, ತುಳಸಿ ಖಾಲಿ, ದೇವ್ರ ಪಾದಕ್ಕೆ ತಲುಪ್ತಾ ಇಲ್ಲ. ಯಾಕಂದರೆ ಮನಸ್ಸೇಕಂ ವಚಸ್ಸೇಕಂ ದುರಾತ್ಮನಃ. ನಮ್ಮದು ಮನಸ್ಸೆಲ್ಲೋ ಮಾತೆಲ್ಲೋ ಕೃತಿ ಎಲ್ಲೋ ಹೋಗಲ್ಲ. ಆದರೆ ಮನಸ್ಸು ಮಾತು ಕೃತಿ ಎಲ್ಲ ಭಗವಂತನಲ್ಲೇ ಇದ್ದಾಗ ಇದ್ದದ್ದು ಇದ್ದ ಕಡೆನೇ ಇರುತ್ತೆ. ದೇವರು ಇದ್ದ ಕಡೆನೇ ಬಂದು ತಗೋಬೇಕು, ಅವನೇ ಬಂದು ತಗೋಬೇಕು. ಇವರು ಕೊಡೋದಲ್ಲ, ಸುಮ್ಮನೆ ತೋರಿಸೋದು. ದೇವರೇ ಇಲ್ಲಿ ತುಳಸಿ ಇದೆ ಬಾ ತೊಗೊಂಡು ಹೋಗು, ತೊಗೊಂಡೋಗ್ಬಿಡ್ತಾನು. ವ್ಯಾಸರಾಜರು ವಾದಿರಾಜರು ರಘೋತ್ತಮರು ಇವರೆಲ್ಲ ಈ ಯೋಗ್ಯತೆ ಅವರು. ಹೀಗಾಗಿ ಸುರೇಂದ್ರ ತೀರ್ಥರು ಮಾನಸ ಪೂಜೆಯ ಒಳಗೆ ಎತ್ತಿದ ಕೈಯವ್ರದ್ದು. ಅಂಥ ತಪಸ್ವಿಗಳು ಬಂದಾಗ ನಮ್ಮ ವ್ಯಾಸರಾಜರು ಅವರಿಗೆ ಭಿಕ್ಷಾ ಹಾಕಿದ್ರಂತ. ಆಗ ಒಂದು ಕಡೆ 12 ಜನ ಸನ್ಯಾಸಿಗಳು, ಇನ್ನೊಂದು ಕಡೆ 12 ಜನ ಸನ್ಯಾಸಿಗಳು, ಮಧ್ಯದಲ್ಲಿ ಇಬ್ಬರು. 26 ಜನ ಸ್ವಾಮಿಗಳನ್ನು ಒಟ್ಟಿಗೆ ನೋಡಿದಂಥ ಐತಿಹಾಸಿಕ ದಾಸೆ ವಿಜಯನಗರದಲ್ಲಿರ್ತಕ್ಕಂಥ ಪ್ರಜೆಗಳು. ಅವರು ಯಾರ್ಯಾರು ನೋಡೋದು ಅಂದರೆ ಕೇಶವಾದಿ 24 ಜನ ಸನ್ಯಾಸಿಗಳು, ವ್ಯಾಸರಾಜರು ಸುರೇಂದ್ರ ತೀರ್ಥರು, ಒಟ್ಟು 26 ಜನ ಸ್ವಾಮಿಗಳು. ಈಗೇನಾದ್ರು ನಿಮ್ಗೆ ಕನಸಿನಲ್ಲಿ 26 ಜನ ಬಿದ್ದರೂ ಶಾಂತಿ ಮಾಡಿಸ್ಕೋಬೇಕು. ಅಷ್ಟು ಜನ ಸೇರೋದೇ ಇಲ್ಲ, ಸೇರಿದ್ರು ಏನೋ ಗೋವಿಂದ ಕಟ್ಟ. ಏನು ಪುಣ್ಯಾತ್ಮರು ವ್ಯಾಸರಾಜರ ಕಾಲದ ಜನ, ಬರೀ 26 ಜನ ಇಷ್ಟೇ ಅಲ್ಲ, ಜೊತೆಗೆ ಒಳಗಡೆ ಒಬ್ಬ ದಾಸರು, ಹೊರಗಡೆ ಒಬ್ಬ ದಾಸರು, ಒಳಗಡೆ ಪುರಂದ್ರದಾಸರು, ಹೊರಗಡೆ ಕನಕದಾಸರು. ನಾನು ವ್ಯಾಸರಾಜರ ಏಕಾಂತ ಭಕ್ತ ಅಂತ ಅವರು ಓವರ್ಟೇಕ್ ಮಾಡ್ಕೊಂಡು ಎಂದೂ ಬರಲಿಲ್ಲ ಕನಕದಾಸರು. ಅವ್ರು ಕರೆದ್ರಷ್ಟೇ ಬರೋರು, ಇಲ್ದೇ ಹೊರಗೆ ಬಾಗಿಲು ಹೊರಗೆ ಎಲ್ಲ ಚಪ್ಪಳಿ ಗಿಪ್ಪಳಿ ಎಲ್ಲಿ ಬಿಡ್ತಾರೆ, ನಗಾರಿಗೆ ಗಾರಿ ಬಾರಿಸ್ತಾರೆ, ಅಲ್ಲಿರ್ತಿದ್ರಂತ. ಹೊರಗಿದ್ದೇ ಹತ್ತಿರದಿಂದ ದೇವರನ್ನು ನೋಡುವ ಯೋಗ್ಯತೆ ಕನಕದಾಸರಿಗೆ, ಒಳಗೆ ಪುರಂದ್ರದಾಸರು. ಇಂಥ 28 ಜನ ಅಪರೋಕ್ಷ ಜ್ಞಾನಿಗಳನ್ನು ಏಕಕಾಲದಲ್ಲಿ ನೋಡಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದವರಿಗೆ ಆ ಕಾಲದಲ್ಲಿ ಹುಟ್ಟು. ನಾವು ಆಗ ಹುಟ್ಟಿದ್ವಿ, ಇಲ್ಲಿ ಪುರಾಣ ಕೂತು ನೀವು ಪುರಾಣ ಹೇಳೋ ನಾನು ನಾವು ಎಲ್ಲ ಹುಟ್ಟಿದ್ವಿ. ಆದರೆ ಆ ಯಾವ ಫಂಕ್ಷನ್ಗೂ ಹೋಗಿಲ್ಲ ಅನ್ಸುತ್ತೆ,
ಎಲ್ಲೆಲ್ಲಿ ಹೋಗಿದ್ವೋ ಏನೇನು ಕತೆನೋ. ಯಾಕಂದರೆ ಅವ್ರು ನೋಡಿದವ್ರು ಯಾರಿಗೂ ಮತ್ತೆ ಹುಟ್ಟೇ ಇಲ್ಲ. ವ್ಯಾಸರಾಜರು ನೋಡಿದವರು, ವಾದಿರಾಜರು ನೋಡಿದವ್ರಿಗೆ ಮತ್ತೆ ಹುಟ್ಟಿಯಲ್ಲಿ ಬರಬೇಕು, ಇಲ್ಲೇ ಇಲ್ಲ. ಆದರೂ ಹುಟ್ಟಿದ್ದೀವಿ ಅಂದರೆ ನಮ್ದು ಇನ್ನೂ ಸಾಧನೆ ಆಗಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಇಂತಹ ವಾದಿರಾಜ ಶ್ರೀಮತ್ ಚರಣರು ಬಹಳ ವಿಶಾಲ ದೃಷ್ಟಿ, ಅವರ ಕಾಲಕ್ಕೆ ಅನೇಕ ಜನರನ್ನು ಉದ್ಧಾರ ಮಾಡಿರ್ತಕ್ಕಂಥವ್ರು. ಜೀವನದ ಉದ್ದಕ್ಕೂ, ಇಡೀ ಸಮಗ್ರ ಜೀವನದ ಉದ್ದಕ್ಕೆ ಯಾರವರ ಬಳಿ ಸಂಕಷ್ಟದಿಂದ ಬಂದರೂ ಕೂಡ ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥದ್ದು. ಈ ಧರ್ಮಸ್ಥಳದಲ್ಲಿ ಅಲ್ಲೇನು ಭೂತ ಆರಾಧನೆ ಇತ್ತು ಅದನ್ನೆಲ್ಲ ತಪ್ಪು ಅಂಥೇಳಿ ಸರಿಯಾದ ಕ್ರಮವನ್ನು ಹಾಕಿಕೊಟ್ಟು ಆ ಲಿಂಗದ ಮೇಲೆ ನರಸಿಂಹದೇವರ ಸಾಲಗ್ರಾಮ ಇವತ್ತಿಗೂ ಇದೆ. ಅದಕ್ಕೆ ನಮ್ಮ ಮಾಧುರು ಅಲ್ಲಿ ಯಾಕೆ ಹೋಗ್ತೀವಿ, ವಾದಿರಾಜರಲ್ಲೇ ಯಾಕೆ ಸ್ತೋತ್ರ ಮಾಡಿ, ನರಸಿಂಹದೇವರ ಸಾಲಗ್ರಾಮ ಇದೆ ಅಲ್ಲಿ, ಪೂಜೆ ಮಾಡ್ತಕ್ಕಂಥವ್ರು ಮುದ್ರೆಗುಪ್ತನ ನಾಮದವರೇ. ಆ ಕ್ರಮವನ್ನು ಹಾಕಿಕೊಟ್ಟು ಸರಿಯಾದಂತಹ ಕ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಂತಹ ಕೀರ್ತಿ ವಾದಿರಾಜರಿಗೆ ಸೇರಬೇಕಾಗಿರ್ತಕ್ಕಂಥದ್ದು. ವಾದಿರಾಜರು ವಿದ್ಯಾಪ್ರಪಂಚಕ್ಕೆ, ಜ್ಞಾನಿಗಳಿಗೆ, ಅಧ್ಯಯನ ಮಾಡುವವರಿಗೆ ಬಹಳ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಶ್ರೀಮನ್ ನ್ಯಾಯಸುದಿಗೆ ಗುರುವರ್ತ ದೀಪಿಕ ಅಂತ ಅತ್ಯದ್ಭುತವಾದ ವ್ಯಾಖ್ಯಾನ, 5,000 ಶ್ಲೋಕಗಳಲ್ಲಿ ಅತ್ಯದ್ಭುತವಾದ ಒಂದು ಗ್ರಂಥ ಶ್ಲೋಕರೂಪವಾಗಿ ಬಂದದ್ದು ಇವರದೇ. ಮೊದಲು ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು 5,000 ಶ್ಲೋಕದಲ್ಲಿ ಮಾಡಿದ್ರೆ ಯುಕ್ತಿ ಮಲ್ಲಿಕ ಅನ್ನುವ ಅತ್ಯದ್ಭುತ ಗ್ರಂಥ, ಅದು ಖಂಡನ ಮಂಡನ ಮಾಡುವಂತಹ ಗ್ರಂಥ, ಶ್ರೇಷ್ಠವಾದಂತಹ ಯುಕ್ತಿ ಮಲ್ಲಿಕ ಗ್ರಂಥವನ್ನು ಇವರು ಕೊಟ್ಟಿರ್ತಕ್ಕಂಥದ್ದು. ಇಡೀ ಪಾಠ ಪ್ರವಚನಕ್ಕೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವರು. ಇವರ ನಂತರದಲ್ಲಿ ಇವರು ಬರೆದಂತಹ ಅನೇಕ ಗ್ರಂಥಗಳಿಗೆ ಸುರೋತ್ತಮ ತೀರ್ಥರು ಅಂತ ಇವರ ಉತ್ತರಾಧಿಕಾರಿಗಳಾಗಿ ವೇದವೇದ್ಯ ತೀರ್ಥರು ಬಂದಿದ್ದಾರೆ. ಅವರು ಕೂಡ ರುಕ್ಮಿಣೀಶ ವಿಜಯ ಅನೇಕ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥವರು. ವಾದಿರಾಜ ಶ್ರೀಮತ್ ಚರಣರು ಇಂಥ ಮೇರು ಕೃತಿಗಳನ್ನು ಸಂಸ್ಕೃತದಲ್ಲಿ ಕೊಟ್ಟದ್ದಲ್ಲದೆ ಕನ್ನಡದಲ್ಲಿ ಅತ್ಯದ್ಭುತವಾದ ಕೃತಿಗಳು, ಅವರ ವೈಕುಂಠ ವರ್ಣನೆ, ಲಕ್ಷ್ಮೀ ಶೋಭಾನೆ, ಗುಂಡಕ್ರಿಯ, ಅನೇಕ ಪದಪದ್ಯಗಳು. ಇವತ್ತು ಅವರ ಒಂದು ಪದ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಸಾಕಾಗತ್ತೆ. ಹೀಗಾಗಿ ಗ್ರಂಥಕಾರರಾಗಿ ವಾದಿರಾಜರ ಸಾಧನೆ ಅತ್ಯಂತ ಅಪಾರವಾಗಿ ಮಾಡಿರ್ತಕ್ಕಂಥದ್ದು ವಾದಿರಾಜ ಶ್ರೀಮತ್ ಚರಣರು. ಅವರ ಗ್ರಂಥಗಳಿಗೆ ಅಗ್ರಸ್ಥಾನ. ಅದರಲ್ಲಿ 5 ಗುಣಸೌರಭ, ಶುದ್ಧಿ ಸೌರಭ, ಭೇದ ಸೌರಭ, ವಿಶ್ವಸೌರಭ, ಫಲಸೌರಭ ಅಂಥೇಳಿ ಯುಕ್ತಿಮಲ್ಲಿಕೆ ಗ್ರಂಥ 5,375 ಶ್ಲೋಕಗಳಲ್ಲಿ ಮಾಡಿರ್ತಕ್ಕಂಥದ್ದು. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ಲೋಕರೂಪದ ವಾದ ಗ್ರಂಥ ಯುಕ್ತಿಮಲ್ಲಿಕ, ವಾದ ಪ್ರತಿವಾದಿಗಳಿಗೆ ಒಳ್ಳೆಯ ಆಹಾರವಾಗಿರ್ತಕ್ಕಂಥ ಗ್ರಂಥ. ಆಮೇಲೆ ನ್ಯಾಯರತ್ನಾವಲಿ, ಹರಿಭಕ್ತಿಲತಾ ಅಂತ ವಾದಿರಾಜರಿಂದ ರಚಿತವಾಗಿರ್ತಕ್ಕಂಥದ್ದು. ಆಮೇಲೆ ಶ್ರುತಿ ತತ್ವ ಪ್ರಕಾಶಿಕ ಅಂತ 507 ಶ್ಲೋಕಗಳು, ನ್ಯಾಯರತ್ನಾವಲಿ 901 ಶ್ಲೋಕ, ಹರಿಭಕ್ತಿಲಕ ಲತಾ ಅದು 394 ಶ್ಲೋಕ. ಆಮೇಲೆ ಏಕಾದಶಿ ನಿರ್ಣಯ ಅಂತ ಒಂದು ಮಾಡಿದ್ದಾರೆ, 55 ಶ್ಲೋಕಗಳು. ಮತ್ತು ಪಾಷಂಡ ಮತಖಂಡನ ಅಂತ ಅದರ 129 ಶ್ಲೋಕಗಳಲ್ಲಿ ಮಾಡಿದ್ದಾರೆ. ಶ್ರೀಮನ್ ಟೀಕಾಕೃತ್ಪಾದರ ಸುದೆಗೆ ಗುರುವರ್ತ ದೀಪಿಕ ಅಂತ 6,000 ಗ್ರಂಥಗಳು, ಅಂದರೆ 32 ಅಕ್ಷರಕ್ಕೆ ಒಂದು ಗ್ರಂಥ. ಹೀಗೆ ಆಮೇಲೆ ತತ್ವಪ್ರಕಾಶಿಕಾಗೆ ಶ್ರೀಮನ್ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ, ಸೂತ್ರ ಭಾಷ್ಯಕ್ಕೆ ಜೈತೀರ್ಥರದು ತತ್ವಪ್ರಕಾಶಿಕ, ಆ ತತ್ವಪ್ರಕಾಶಿಕಾಗೆ ವಾದಿರಾಜರದು ಟಿಪ್ಪಣಿ ಗುರುವರ್ತ ದೀಪಿಕ ಅಂತ ಅದು 3,500 ಶ್ಲೋಕಗಳಿಂದ ವ್ಯಕ್ತವಾಗಿರ್ತಕ್ಕಂಥದ್ದು. ಆಮೇಲೆ ಆಚಾರ್ಯರಿಂದ ರಚಿತವಾಗಿರ್ತಕ್ಕಂಥ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಅದಕ್ಕೆ ಪ್ರಕಾಶಿಕ ಮತ್ತು ಮಹಾಭಾರತದ ಲಕ್ಷಾಲಂಕಾರ, ಒಂದು ವೇದವ್ಯಾಸದೇವರ ಗ್ರಂಥಕ್ಕೆ ನೇರ ವ್ಯಾಖ್ಯಾನ, ಇನ್ನೊಂದು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ. ಆಮೇಲೆ ವಿವರಣ ವ್ರಣ ಅಂತ ಅದು ಒಂದು ಅದು ಮಾಡಿದ್ದಾರೆ, 2,500 ಗ್ರಂಥಾತ್ಮಕವಾಗಿರ್ತಕ್ಕಂಥದ್ದು. ಅದು ಪಂಚಪಾದಿಕ ಅಂತ ಹಿಂದೆ ಪ್ರಕಾಶಾತ್ಮ ತೀರ್ಥರು ಅಂತ ಬೇರೆ ಮಾಯಾವಾದಿಗಳು ಅವರು ಬರೆದಂತಹ ಗ್ರಂಥ ವಿವರಣ, ಅದನ್ನು ಖಂಡನೆ ಮಾಡಿರ್ತಕ್ಕಂಥ ಅತ್ಯದ್ಭುತವಾದ ಗ್ರಂಥ. ಹೀಗೆ ಅನೇಕ ಗ್ರಂಥಗಳು ಇವರು ಬರೆದಂತಹ ರುಕ್ಮಿಣೀಶ ವಿಜಯ 19 ಸರ್ಗ, 1,241 ಪದ್ಯ ಅದರೊಳಗಿರ್ತಕ್ಕಂಥದ್ದು. ಆಮೇಲೆ ವಾಯುದೇವರ ಜೀವೋತ್ತಮತ್ವವನ್ನು ಕೊಂಡಾಡುವಂತಹ ಸರಸ ಭಾರತಿ ವಿಲಾಸ ಅದರೊಳಗೆ 12 ವಿಲಾಸ, 700 ಶ್ಲೋಕಗಳು. ತೀರ್ಥ ಪ್ರಬಂಧ 235 ಶ್ಲೋಕಗಳು. ಆಮೇಲೆ ಕವಿಕಂಠ ಕದಂಬ ಭೂಷಣ ಅಂತ ಒಂದು ಕಾವ್ಯ, 15 ಶ್ಲೋಕಗಳಿಂದ ರಚಿತವಾಗಿರ್ತಕ್ಕಂಥದ್ದು. ದಶಮಸ್ಕಂದದಲ್ಲಿ ಭಾಗವತ ಕೃಷ್ಣನ ಕಥೆ ರುಕ್ಮಿಣೀಶ ವಿಜಯ ಅದು ಸಂಸ್ಕೃತದ್ದಾದರೆ ಇನ್ನೊಂದು 4,000 ಪದ್ಯಗಳಿಂದ ಯುಕ್ತವಾಗಿರ್ತಕ್ಕಂತಹ ಅತ್ಯದ್ಭುತವಾದ ಕನ್ನಡದ ಒಂದು ಹೀಗೆಲ್ಲ ಒಂದಲ್ಲ ಎರಡಲ್ಲ ವಾದಿರಾಜರಿಂದ ರಚಿತವಾಗಿರ್ತಕ್ಕಂಥ ಗ್ರಂಥಗಳ ಸಂಖ್ಯೆ ಅಪಾರವಾಗಿರ್ತಕ್ಕಂಥದ್ದು. ಇಂಥ ವಾದಿರಾಜ ಶ್ರೀಮಚರಣರು 100
ಇಪ್ಪತ್ತು ವರ್ಷಗಳಷ್ಟು ಕಾಲ ದೀರ್ಘವಾಗಿ ತಾವು ಈ ಭೂಮಿಯಲ್ಲಿ ವಿರಾಜಮಾನರಾಗಿ ಸ್ವತಂತ್ರವಾಗಿ ತಾವು ತಮ್ಮ ಇಚ್ಛಾನುಸಾರವಾಗಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿ ಇವತ್ತಿಗೂ ಕೂಡ, ಈಗ ಮೊದಲಾದರೂ ಸ್ವಲ್ಪ ಕಡಿಮೆ ಜನ ಇರ್ತಿದ್ರು, ಇವತ್ತು ನೀವು ಶನಿವಾರ ಭಾನುವಾರ ಸೋದೆಗೆ ಹೋಗ್ಬಿಟ್ರೆ ಎಷ್ಟು ರಶ್ ಇರುತ್ತೆ, ಏನು ರಶ್ ಇರುತ್ತೆ. ಇವತ್ತು ಒಳ್ಳೆ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಬೇಕಾದ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇವತ್ತು ನಮ್ಮ ಕೆಲವು ಜನಗಳಿಗೆ ಸೋದೆಗೆ ಹೋಗೋದು ಅಂದರೆ ಕಟ್ಟವೇ ಇಲ್ಲ, ಅದೊಂದು ರೀತಿ ಆರಾಮದಾಯಕ ಜಾಗ, ಆರಾಮಾಗಿ ಇದ್ದು ಬಂದು ನೆಮ್ಮದಿಯಿಂದ ಇದ್ದು ಬಂದುಬಿಡ್ಬೋದು. ಕರೆಕ್ಟ್ ಟೈಮ್ಗೆ ಊಟ ಹಾಕ್ತಾರೆ, ಕರೆಕ್ಟ್ ಟೈಮ್ ಒಂದು ಮೂರು ನಾಲ್ಕು ನಮಸ್ಕಾರ ಮಾಡಿ ಕೂತ್ಬಿಟ್ರೆ ಒಳ್ಳೆ ನೆಮ್ಮದಿ. ಎಲ್ಲೆಲ್ಲೋ ಕೆಟ್ಟ ಜಾಗಕ್ಕೆ ಹೋಗೋ ಬದಲು ಹೊಸದಾಗಿ ಮದುವೆ ಆದವರು ಅಥವಾ ಎಲ್ಲರೂ ಬೇರೆ ದೂರ ಹೋಗಬೇಕು ಅಂತ ಬಯಸಿದವರು ಅಲ್ಲಿ ಇಲ್ಲಿ ಹೋಗೋ ಬದಲು ಸೀದಾ ಒಂದು ನಾಲ್ಕು ದಿನ ಸೋದೆ, ಒಂದು ಐದು ದಿನ ಮಂತ್ರಾಲಯ, ಹೀಗೆ ದೊಡ್ಡ ದೊಡ್ಡವ್ರ ಸನ್ನಿಧಾನದಲ್ಲಿ ಹೋದರೆ ಯಾವತ್ಗಾರ ಒಂದಲ್ಲ ಒಂದಿನವಾದರೂ ಅವರ ಹತ್ರ ಹೋಗಿದ್ದಕ್ಕಾದರೂ ಒಳ್ಳೆಯ ಬುದ್ಧಿ ಬಂದೇ ಬರುತ್ತೆ. ಅಂಥ ಶ್ರೇಷ್ಠವಾದಂಥ ಸೋದಾ ಕ್ಷೇತ್ರದಲ್ಲಿ ಅಧುನಾ ವೃಂದಾವನದಲ್ಲಿ ಕುಳಿತು ನೋಡುವ ಕಣ್ಣಿರುವವರಿಗೆ ಕಾಣಿಸ್ತಾ ಅನುಗ್ರಹ ಮಾಡ್ತಾ ಇರತಕ್ಕಂಥ ಮಹಾನುಭಾವರು ವಾದಿರಾಜ ಶ್ರೀಮತ್ ಚರಣರು ಅಂತ ಹೇಳ್ತಾ ನಾಳೆ ವ್ಯಾಸರಾಜರ ಏನು ಆ ಕಥೆಯನ್ನು ಹೇಳ್ತಾ ಇದ್ವಿ, ಅದರ ಮಂಗಳ ಮಹೋತ್ಸವ ನಾಳೆ ಬೆಳಗ್ಗೆ ಅದನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು ಕೃಷ್ಣಾರ್ಪಣ.